ತಾಯೇ ಭಾರತಿ ತಾಯೇ ನಗೆ ಸನ್ಮತಿ ಬಾಲಕರ ತಿಳಿ ನಾಲಿಗೆಯೊಳು ನೀನೋ ಲಗಿಸುತ್ತೆ ಮೃದು ಲೀಲೆಗಳವಳೆ ತಾಯೇ ಭಾರತಿ ತಾಯೇ ನಗೆ ಸನ್ಮತಿ. ಈ ಹಾಲು ಕುಡಿರಿ. ನೋ, ಕೌಸ್ ಮಿಲ್ಕ್ ಇಸ್ ಲಿಕ್ವಿಡ್ ಬೀಫ್. ದಟ್ಸ್ ವೈ ಐ ಡ್ರಿಂಕ್ ವಿಸ್ಕಿ. ವೆಜಿಟೇಷನ್ ಫುಡ್ಡು. ಫನಿ ಸ್ಮೆಲ್, ಫನಿಯರ್ ಮಿಲ್ಕು, ಫನಿಯೆಸ್ಟ್ ಕೋವು ದಟ್ ಎಕ್ಸ್ಯೂಡೆಡ್ ದಿಸ್ ಮಿಲ್ಕು. ಬ್ರ್ಯಾಂಡಿ ಅಂತ ಮಿಲ್ಕ್ ಅಲ್ಲಿ ಕರೆಯೋ ಈ ಕೋವನ ಆಕ್ಷನ್ ಗಿಟ್ಟೋ ಬಾರ್ಗಳೆಲ್ಲ ಬೀಗ. ಅಮ್ಮ ಅಮ್ಮ, ಅಜ್ಜಿ ಹೇಳಿದ್ಲು ನೀನು ಎಲ್ಲೋ ದೂರ ಹೋಗ್ತೀಯಂತೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಅಜ್ಜಿಗಮ್ಮ ಬರ್ತಾ ಬರ್ತಾ ಬುದ್ಧಿ ಕೆಡ್ತಾ ಇದೆ. ಎಷ್ಟೇ ಆಗ್ಲಿ ವಯಸ್ಸಾಯ್ತಲ್ವಾ, ಪಾಪ ಬುದ್ಧಿ ಕೆಡದೆ ಇನ್ನೇನಾಗತ್ತೆ. ಒದ್ದೆಬ್ಬಿಸ್ಕೊಂಡ್ ಬಾ ನಿಮ್ಮ ಅಜ್ಜಿನ. ಆಯ್ತಮ್ಮ. ಏನೇ ಇಷ್ಟೊತ್ತಲ್ಲಿ ಏನೇ ನಿನ್ ಗೋಳು? ಅಮ್ಮ, ನನ್ನನ್ನು ಹೆತ್ತು ಹೊತ್ತು ನನ್ನನ್ನು ಈ ಸ್ಥಿತಿ ತಂದಿಟ್ಟಮ್ಮಮ್ಮ. ಒಳ್ಳೆ ನಿದ್ದೆ ಅಲ್ವೇನೆ ನಿಂಗೆ? ಸೂಳೆಗಾರಿಕೆ ಕೆಲಸ ಅಂದ್ರೆ ರಾತ್ರಿ ಎಲ್ಲ ನಿದ್ರೆಗೆಡೋದು. ರಾತ್ರಿ ಎಲ್ಲ ನಿದ್ರೆಗೆಟ್ಟು ಗಿರಾಕಿಗಳು ಬರ್ತಾರೆ ಅಂತ ಕಾಯ್ತಾ ಇರೋದು ನಮ್ ಕಸಬು. ನಮ್ ಕಸಬಿಗೆ ದ್ರೋಹ ಮಾಡ್ತಾ ಇದೆಯಲ್ಲೇ. ನಾನು ಇವತ್ತಿನ ದಿನ ಸಾಯ್ತಾ ಇದ್ದೀನಿ, ನಿಂಗೆ ಮಾತ್ರ ಒಳ್ಳೆ ನಿದ್ದೆ. ಇದೇನು ಹುಚ್ಚೆ, ಕುಡಿದು ಭ್ರಮೆನೆ ಸಾಯೋಕೆ? ಹಾಳಾಗ್ ಹೋಗು, ನೀನ್ ಸತ್ ಮೇಲೆ ದೇವ್ರು ಕೇಳ್ತಾನೆ ನಿನ್ನ ಹೊತ್ತು ಹೆತ್ತು ಮುಂದಕ್ ತಂದ ಅಮ್ಮಂಗೆ ಏನ್ ಮಾಡಿದ್ಯಾ ಅಂತ. ಅವಾಗೇನೇ ಹೇಳ್ತೀಯಾ? ನಾನ್ ಸತ್ತು ನರಕಕ್ ಹೋದ್ಮೇಲೆ ಕೇಳ್ತೀನಿ. ಯಮ ಧರ್ಮರಾಯ, ಯಮ ಧರ್ಮರಾಯ, ನನ್ನನ್ನು ಸೂಳೆ ಮಾಡಿದಿ, ಸಮಾಜಕ್ಕೆ ಏನ್ ಮಾಡ್ಬೇಕು ಅಂತ? ಇದ್ರಲ್ಲಿ ಯಾರು ತಪ್ಪು ಅಂತ? ನಂದು, ಈ ಸಮಾಜದ್ದು, ಅಥವಾ ನಮ್ಮಮ್ಮಂದು? ಅಮ್ಮ ಬಾಕಂದ, ಆ ನನ್ ಫೋಟೋ ತಗೊಂಡ್ ಬಾ. ಈ ನಮ್ಮಮ್ಮ ಮಾಡಿರೋ ಮಹಾನ್ ಕೆಲಸ ಏನು ಅಂತ ನಿನಗೂ ಹೇಳ್ತೀನಿ. ಅಮ್ಮ, ನನ್ ಹಾಗೆ ಇದೆಯಲ್ಲಮ್ಮ ಈ ಫೋಟೋದಲ್ಲಿ. ಅಮ್ಮ, ನನ್ನ ವಯಸ್ಸಲ್ಲಿ ನೀನು ನನ್ನ ಹಾಗೆ ಇದ್ದಿರ್ಬೇಕು. ಎಷ್ಟು ಚೆನ್ನಾಗಿದ್ಯಮ್ಮ, ದೃಷ್ಟಿ ತೆಗಿಯೋ ಹಾಗಿದ್ಯಲ್ಲಮ್ಮ. ಪುಟ, ಇಷ್ಟು ಚೆನ್ನಾಗಿದ್ ನನ್ನ ಸೂಳೆಗಾರಿಕೆಗೆ ಬಲಿ ಒಪ್ಸಿದಿ. ಹದ್ದಿಗೆ ಆಸ್ತಿ ಇಡ್ಬೇಕಂತೆ, ಬೇಕಾದ್ರೆ ನನ್ನ ಹೆಣ ಮಾರ್ಕೊ. ಕುಡ್ದು ಜಾಸ್ತಿ ಆಗಿದೆ ಅಂತ ಕಾಣುತ್ತೆ, ಹೋಗಿ ಮುದ್ರಕೊ. ಅಮ್ಮ, ಹಾಗಾದ್ರೆ ನಿನ್ ವಯಸ್ಸಲ್ಲಿ ನಾನು ನಿನ್ ಹಾಗೆ ಸೂಳೆ ಆಗ್ಬಿಡ್ತೀನ? ಅಯ್ಯಯ್ಯೋ, ಇಲ್ಲ ಕಂದ, ಇಲ್ಲ ಪುಟ, ಇಲ್ಲ. ನೀನು ನನ್ ಹಾಗೆ ಈ ಹದ್ದುಗಳ ಹತೋಟಿಯಲ್ಲಿದ್ರೆ ನಿನ್ನನ್ನು ಸೂಳೆ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಬಿಡಲ್ಲ, ಅದಕ್ಕೆ ನಾನು ಬಿಡಲ್ಲ. ಅದಕ್ಕೆ ನಾನು ಬಿಡೋದಿಲ್ಲ, ಅದಕ್ಕೆ ನಾನು ಬಿಡೋದಿಲ್ಲ. ಎಲ್ಲ ಅಪಾಯನೂ ಈಗಲೇ ತಪ್ಪಿಸ್ತೀನಿ. ಹೋಗು, ಆ ಬ್ರೌನ್ ಬಾಟ್ಲಲ್ಲಿರೋ ಮೆಡಿಸಿನ್ ತಗೊಂಡ್ ಬಾ. ಅದರಲ್ಲಿರೋ ಔಷಧಿನ ಕುಡಿದ್ರೆ ಈಗಲೇ ಎಲ್ಲ ಅಪಾಯನೂ ತಪ್ಪ ಹೋಗುತ್ತೆ. ಹೋಗು. ಇದು ನಿಶ್ಚಿಂತೆಯಾಗಿ ನಿದ್ದೆ ಮಾಡೋ ಔಷಧಿ. ಹೋಗು, ಆ ಹಾಲಿನ ಲೋಟ ತಗೊಂಬಾ. ಕೊಡ್ಲಿಲ್ಲ, ನನ್ ಮಗುನ ನಾನ್ ಸಾಯಿಸ್ಲಿಲ್ಲ, ನಾನ್ ಸಾಯಿಸ್ಲಿಲ್ಲ. ನಾನು ತಪ್ಪು ಮಾಡಲ್ಲ.
ಅಯ್ಯೋ ಸತ್ತೋದೇ ನನ್ ಮುಂದಿನ ಮಕ್ಕಳು ನನ್ ಸುಳ್ಗಾರಿಕೆ ಕಸ್ಬು ನಾನ್ ಗಿಟ್ಟಿಸ್ಕೋಬೇಕು ಅಂತ ನನ್ಗೇನ್ ತಿನ್ನು ಎಳ್ಕೊಂಡು ಹೋದೆ ನನ್ ಹೊಟ್ಟೆಲ್ ಹುಟ್ಟಿದ ಮುಂಡೆ ನಾಟಕದವಳು ತನ್ ಮಗಳು ತನ್ನ ಹಾಗೆ ಎಲ್ಲಿ ಸೂಳೆ ಆಗ್ಬಿಡ್ತಾಳು ಅಂತ ಹೆದರ್ಕೊಂಡು ಅವಳಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಲೆ. ಹೆತ್ತ ಮಕ್ಕಳನ್ನ ಆತರ ಯಾರಾದ್ರೂ ಸಾಯಿಸ್ತಾರ ಪೆದ್ಮುಂಡೆ? ಆದ್ರೆ ನಾನ್ ಹಾಗೆ ಮಾಡ್ಲಿಲ್ಲ ಕಣಮ್ಮ, ನಾನ್ ಹಾಗೆ ಮಾಡಿದ್ನ? ನಾನ್ ಹಾಗೆ ಮಾಡ್ಲಿಲ್ಲ. ನನ್ನ ರಕ್ತ ಮಾಂಸ ಎಲ್ಲ ಹಿಂಡಿ ಹಿಂಡಿ ಸಂಪಾದನೆ ಮಾಡಿ ನಾನು ನಿನ್ನನ್ನು ಓದಿಸಿದ್ದೀನಿ. ಈ ಸಮಾಜದ ಮುಂದೆ ತಲೆ ಎತ್ತಿ ಹೆಮ್ಮೆಯಿಂದ ನಡೆಯೋ ಹಾಗೆ ನಾನು ನಿನ್ನ ಮಾಡಿದ್ದೀನಿ ಕಣಪ್ಪ. ನನ್ನ ನೆರಳು ನಿನ್ ಮೇಲೆ ಬೀಳದ ಹಾಗೆ ನಾನು ನೋಡ್ಕೊಂಡಿದ್ದೀನಿ ಕಂದ, ನಾನು ನೋಡ್ಕೊಂಡಿದ್ದೀನಿ. ತಾಯಂದ್ರೆ ನಾನ್ ಕಣಮ್ಮ, ನನ್ ಮಗಳು, ನನ್ ಮಗಳು, ನನ್ ಮಗಳು, ನನ್ ಮಗಳು. ನಿನ್ನನ್ನು ಹಾಗೆ ತಪ್ಕೊಂಡು ಹಾಯಾಗಿ ಮಲಗಬೇಕು ಅಂತ ಆಸೆ. ಆಗಲ್ಲ ಕಂದ, ಆಗಲ್ಲ ಕಂದ. ಅಕ್ಕ ಬಂದ್ಯ ನೀ ಮನೆ ಓನರ್ ಗೋಟ್ಕಿಂಗು ರಾತ್ರಿಯಿಂದ ಒಂದೇ ಸಮನೆ ಗೋಳೆ ಕೂತಾ ಇದ್ದಾನೆ, ಬರಕ್ ಹೇಳ ಅವನ್ನ. ಇವತ್ತು ಒಂದ್ ದಿವ್ಸ ನನ್ ಮಗಳ ಜೊತೆಗೆ ಇರೋಕ್ ಬಿಟ್ಬಿಡು ಬಾಲು. ನಿನ್ನೆ ರಾತ್ರಿಯಿಂದಾನೇ ಕಾಯ್ತಾ ಇದ್ದೀವಿ, ನಿಮಗೇನು ಭಯಭಕ್ತಿ ಇಲ್ವಾ? ಈಗೇನು ಅವಳಿಗೆ ಹೊಟ್ಟೆ ನೋವಾ ಇಲ್ಲ ತಲೆನೋವಾ? ಬುದ್ಧಿ ಇವತ್ತೊಂದು ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟು ಎಷ್ಟು ಹೊತ್ತಿನಿಂದ ಅಡ್ಜಸ್ಟ್ಮೆಂಟು? ಯಾವ್ಯಾವ್ದಕ್ಕೆ ಅಂತ ಅಡ್ಜಸ್ಟ್ಮೆಂಟು? ಬಾಡಿಗೆಗೂ ಅಡ್ಜಸ್ಟ್ಮೆಂಟು, ಕಾಯೋದಕ್ಕೂ ಅಡ್ಜಸ್ಟ್ಮೆಂಟಾ? ಇನ್ನೊಂದು ಸರ್ತಿ ಹೀಗೇನಾದರೂ ಮಾಡಿದ್ರೆ ಈ ನನ್ನ ಮಹಲ್ನಿಂದ ನಿಮ್ಮನ್ನು ಕಿತ್ತು ಒಗಾಯಿಸ್ಬಿಡ್ತೀನಿ. ನಮ್ಮನ್ನು ಏನಂತ ತಿಳ್ಕೊಂಡು ಬಿಟ್ಟಿದ್ದೀರಾ? ಜೋಜೋ ನನ್ನ ಮುತ್ತಿನ ಕಂದ ಗುಮ್ಮನ ಬಂದ ಆಯಿ, ಜೋಜೋ ನನ್ನ ಚಿನ್ನದ ಕಂದ ಚಂದಿರ ಬಂದ ಆಯಿ. ರಮಾ ಶೀಲನ್ನ ಚೆನ್ನಾಗಿ ಓದಿಸ್ಬೇಕು, ಒಂದೊಳ್ಳೆ ಗಂಡು ಹುಡುಕಿ ಮದುವೆ ಮಾಡಬೇಕು. ಈ ಓಲೆ ಬಳೆ ಎಲ್ಲ ಅವಳ ಅಜ್ಜಿದು, ಇದನ್ನ ಅವಳಿಗೆ ತೊಡಿಸ್ಬೇಕು, ಇದೊಂದೇ ನನ್ನ ಆಸೆ. ನಮಸ್ಕಾರ. ನಿಮ್ಮ ಯಜಮಾನ್ರು ವಾಸು ನನ್ನ ಹತ್ರನೇ ಕೆಲಸ ಮಾಡ್ತಿದ್ದದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗಾಗಬಾರ್ದಾಗಿತ್ತು, ಸಣ್ಣ ಮಗು ಬೇರೆ ಪಾಪ. ಇಟ್ಕೊಳ್ಳಿ, ನಿಮ್ಮ ಈ ಪರಿಸ್ಥಿತಿಲಿ ಪ್ರಯೋಜನಕ್ಕೆ ಬರುತ್ತೆ. ತುಂಬಾ ಉಪಕಾರವಾಯ್ತು. ಮಗುನ ಸ್ಕೂಲಿಗೆ ಸೇರ್ಸಕ್ ಬಂದ್ಯಾ? ಗುಡ್, ಡೊನೇಷನ್ನು 1000 ರೂಪಾಯಿ ಆಗುತ್ತೆ. 1000 ರೂಪಾಯಿನ ನನ್ನ ಹತ್ರ ಈಗ ಬರೀ ಇಷ್ಟೇ ಇರೋದು. ಈ ರೋಸ್ ಕೊಡು, ಮಿಕ್ಕದನ್ನ ಸೇರ್ಸ್ ಕಟ್ಕೋತೀನಿ. ಅಯ್ಯೋ ನಿಮ್ ಋಣ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲ. ಇನ್ನೊಂದ್ ಜನ್ಮ ಯಾಕೆ? ಈ ಜನ್ಮದಲ್ಲೇ ತೀರ್ಸೋವಂತೆ. ರಾತ್ರಿಗೆ ಬಾ. ನಿಮ್ಮಂತವ್ರ ನಂಬಿ ತಂದೆ ತಾಯಿಗಳು ಮಕ್ಕಳನ್ನ ಕಳಿಸ್ತಿದ್ದಾರೆ, ಅವ್ರ ನಂಬಿಕೆನ ಸುಳ್ಳು ಮಾಡಬೇಡಿ. ಈಗ ಕೂತ್ರೆ ಜೀವನ ಸಾಗೋಲ್ಲ, ನೇರವಾಗಿ ಹೇಳ್ಬಿಡ್ತೇನೆ ನಿನಗೆ, ನೀನು ನನ್ನವಳಾಗು. ರಾಣಿ ರಾಣಿ ಹಾಗೂ ನೋಡ್ಕೋತೇನೆ ನಿನ್ನ. ಆಚೆ ಹೋಗಿ, ಆಚೆ ಹೋಗಿ.
ಬಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ. ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ, ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ, ಅಲೆವಳು ಗಣಿವಳು ಅನುಕ್ಷಣ ಮಿಡಿವಳು, ಕಾಲಕೂಟವನು ಸಹಿಸಿ ಕೂಟವನು ಕ್ಷಮಿಸಿ, ಜಗವನೇ ಮಗುವಿನ ತೆರದಲ್ಲಿ ಇಳಿವಳು, ಅಳುವಳು ಅಬಲೆಯು ಎಂದು ಉಳಿವಳು ಮಗುವಿದೆಯ ತಾಯಿಗೆ.
ಯಾಕಮ್ಮ? ಸುಳ್ಳೆ ಅಂದ್ರೆ ಏನಮ್ಮ? ನನ್ ಮಗಳು ಚೆನ್ನಾಗಿ ಓದ್ಬೇಕು, ಈ ಸಮಾಜದಲ್ಲಿ ಅವಳಿಗೆ ಒಳ್ಳೆ ಸ್ಥಾನ ಸಿಗ್ಬೇಕು. ನೋಡಮ್ಮ, ನೀನು ನೀ ನಡೀತಾ ಇರೋ ದಾರಿ ಅಂದ್ರೆ ಸೂಳೆಯರ ಮಕ್ಕಳು ಸಮಾಜದಲ್ಲಿ ಏನು ಆಗ್ಬಾರ್ದಂತಾನ? ಚಚೆ, ನಾನು ಹಾಗೆ ಹೇಳಿಲ್ಲಮ್ಮ. ನೋಡಮ್ಮ, ನಿನ್ನ ಮಗಳನ್ನ ಬೇರೆ ಮಕ್ಕಳು ನೋಡೋ ರೀತಿ ಚೆನ್ನಾಗಿ ಅರ್ಥ ಆಯ್ತು. ನನ್ನ ನೆರಳು ಅವಳ ಮೇಲೆ ಬೀಳದ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಅವಳ ಕರುಳು ಸಂಬಂಧ? ಅವಳ ಪಾಲಿಗೆ ನಾನು ಸತ್ತೋದೆ. ನನ್ನ ಮಗಳು ಬದುಕೋದನ್ನ ದೂರದಲ್ಲೇ ನಿಂತು ನೋಡಿ ಸಂತೋಷ ಪಡ್ತೀನಿ. ಆದ್ರೆ ಒಂದು ಮಾತು, ಯಾವ ಕಾರಣಕ್ಕೂ ಶೀಲಾ ನನ್ನ ಮಗಳು ಅನ್ನೋ ವಿಷಯ ಈ ಲೋಕದಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಇವತ್ತಿಂದ ಅವಳ ತಂದೆ ತಾಯಿ ಎಲ್ಲ ನೀವು. ನನ್ನ ಮನಸ್ಸು ನೆಮ್ಮದಿಗೋಸ್ಕರ ಈ ಬೈಬಲ್ ಮೇಲೆ ಕೈಯಿಟ್ಟು ಈ ರಹಸ್ಯ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಇಷ್ಟೇ ಸಾಕು ತಾಯಿ, ಇಷ್ಟೇ ಸಾಕು. ನೋಡ್ಕೊಳ್ಳಿ. ನೀನೇನ್ ಯೋಚನೆ ಮಾಡ್ಬೇಡಮ್ಮ, ಚೆನ್ನಾಗಿ ನೋಡ್ಕೋತೀನಿ, ನೀನ್ ಹೋಗ್ಬಾ. ಸಿಸ್ಟರ್, ನನ್ನ ಮಗಳಿಗೆ ನಾನು ಸತ್ತೋದೆ ಅಂತ ಹೇಳ್ಬಿಡಿ. ಅವಳ ಮನಸ್ಸಿನಲ್ಲಿ ನನ್ನ ಛಾಯೇನೂ ಇರಬಾರ್ದು. ಅವಳ ಜೀವನದಲ್ಲಿ ಯಾವತ್ತೂ ಅವಳು ನನ್ನ ನೆನೆಸ್ಕೊಳ್ಳೇಬಾರ್ದು. ಯೌವನ ಜೊತೆ ಬಡತನ ಹಂಗಿಸೋ ಸಿರಿತನ ಈ ಮುದರಕ್ಕಾಗಿ ಈ ಆಧಾರಕ್ಕೆ ಕಹಿ ಚುಂಬನ ಬದುಕಿಗಾಗಿ ಈ ಮೌನದ ಆಕ್ರಂದನ ಹೊರುವಳು ಭೂಮಿ ಭಾರ ಹೆರುವಳು ತಾಯಿ ನೋವ ತ್ಯಾಗಮಯಿ ತಾಯಿ ತಾಯಿ ಶೀಲಾ, ಡ್ರಾಮಾ ಕಾಂಪಿಟೇಷನ್ ಅಲ್ಲಿ ನಮ್ಮ ಹಾಸ್ಟೆಲ್ಗೆ ಫಸ್ಟ್ ಪ್ರೈಸ್ ಬಂದು ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿದೆ. ನೀನ್ ಆಕ್ಟ್ ಮಾಡಿರೋ ಫೋಟೋ ಎಷ್ಟು ಚೆನ್ನಾಗಿದೆ ಇಲ್ಲೋಡು. ಏನ್ ಚೆನ್ನಾಗಿದೆಯೋ ಏನೋ ಸಿಸ್ಟರ್, ನನಗಂತೂ ಆ ನಾಟಕ ಸುಳೆ ಪಾತ್ರ ಒಂಚೂರು ಇಷ್ಟ ಆಗ್ಲಿಲ್ಲ. ಮಾಡುವಾಗ್ಲಂತೂ ಚಿತ್ರ ಹಿಂಸೆ ಆಗ್ಬಿಟ್ಟಿತ್ತು. ಅದು ಬರೀ ಅಭಿನಯ ಅಲ್ವಾ? ಸರಿ, ನೀನ್ ಕಾಲೇಜ್ಗೆ ಹೋಗ್ಲಿಲ್ವಾ? ಫಸ್ಟ್ ಪೀರಿಯಡೇ ಕನ್ನಡ ಕ್ಲಾಸ್ ಸಿಸ್ಟರ್, ತುಂಬಾ ಬೋರು. ನೋ, ಬೋರ್ ಅಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ 0 ತಗೋತೀಯ. ಹಾಗೆಲ್ಲ ತಪ್ಪಿಸ್ಕೋಬಾರ್ದು. ಓಕೆ ಮಗಮ್ಮ, ಆ ಕನ್ನಡ ಲೆಕ್ಚರರ್ ಅವ್ರ ಭಾಷಾಭಿಮಾನವೋ ತಲೆ ತಿಂತಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಶುಭೋದಯ. ನೋಡಿ, ದಯವಿಟ್ಟು ನನ್ನ ಕನ್ನಡ ತರಗತಿಯಲ್ಲಿ ಕನ್ನಡದಲ್ಲೇ ಮಾತಾಡಬೇಕು.
ಸಹ್ಯಾದ್ರಿ ಪ್ರೆಸೆಂಟ್ ಸರ್. ಕನ್ನಡದಲ್ಲಿ ಬಂದಿದ್ದೀನಿ ಸ್ವಾಮಿ. ಬಂದಿದ್ದೀನಿ ಸ್ವಾಮಿ. ಸಹ್ಯಾದ್ರಿ ಬಂದಿದ್ದೀನಿ ಸ್ವಾಮಿ. ಹಾ, ಇವತ್ತಿನಿಂದ ಕನ್ನಡ ತರಗತಿಗೆ ಯಾರು ಬರೋದಿಲ್ವೋ ಅವ್ರಿಗೆ 7 ದಿವಸ ಹಾಜರಾತಿ ಇಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಗೊತ್ತಾಯ್ತು ಸ್ವಾಮಿ. ಎಲ್ಲಿ ಗದಾಯುದ್ಧದ ಪದ್ಯ ತೆಗಿರಿ. ನನ್ಗೊಬ್ಬನಿಗೆ ಪಾಠ ಮಾಡ್ತೀರಾ ಸರ್? ಸ್ವಾಮಿ ಹೌದು, ಕನ್ನಡಕ್ಕೆ ಒಬ್ಬನೇ ಕೈಲಾಸಂ, ಹಾಗೆ ನೀನು ನನ್ನ ತರಗತಿಗೆ ಒಬ್ಬನೇ. ಆಯ್ತು ಸ್ವಾಮಿ. ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಯಿಸಿ ಬೋನಮಿಟ್ಟು ಬಂದೆಯೋ ಗದೆಗೊಂಡೊಟ್ಟಾಯಿಸಿ ಕಾದು ಒಂತುಟು ತೊಟ್ಟನೆ ಕೋರಿ ನಿನಗೆ ಗಂಡ ಗರ್ವಮಾಯಿತೆ. ಎಲ್ಲಿ ಹೇಳಿ. ಸುಟ್ಟಂ ಸುಟ್ಟಂ ಬೂದಿಯಂ ಪೋನಾಲ್ ಪೋಗಟ್ಟಂ ಪೋಡಾ. ಪುಟ್ಟಂ ಕಂಟಟಂ ಸುಟ್ಟಂ ಟಟಟಂ. ಅಯ್ಯೋ, ನಾಳೆ ಬರುವಾಗ ಪೂರ್ತಿ ಪದ್ಯ ಬಾಯ್ಪಾಠ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಿಮ್ಗೂ 7 ದಿವಸ ಹಾಜರಾತಿ ಇಲ್ಲ. ರನ್ನನ ಗದಾ ಇದು ಬಾಯ್ಪಾಠ ಮಾಡ್ಲಿಲ್ಲ ಅಂದ್ರೆ ಕನ್ನಡ ಪಂಡಿತರು 7 ದಿವಸ ಆಬ್ಸೆಂಟ್ ಆಗ್ತಾರಂತೆ. ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಯಿಸಿ ಬೋನ ಬಿಟ್ಟು ಬಂದೆಯೋ. ಪುಟ್ಟಂ ಸಟ್ಟುಗಮಂ ಅಯ್ಯಯ್ಯೋ, ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಯಿಸಿ ಬೋನ ಬಿಟ್ಟು ಬಂದೆಯೋ. ಪುಟ್ಟಂ ಸಟ್ಟುಗಮಂ ಪುಟ್ಟಂ ಸಟ್ಟುಗಮಂ ಕೊಂಡೊಟ್ಟಾಯಿಸಿ ಕೊಂಡೊಟ್ಟಾಯಿಸಿ ಬೋನಮಿಟ್ಟು 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 ಪುಟ್ಟಂ ಸಟ್ಟುಗಮಂ ಕೊಂಡೊಟ್ಟಾಯಿಸಿ ಪುಟ್ಟಂ ಸಟ್ಟುಗಮಂ ಕೊಂಡೊಟ್ಟಾಯಿಸಿ ಬೋನಮಿಟ್ಟು ಬಂದೆಯೋ. ಏನೇ ಸ್ಯಾಮ್ಲಿ, ಏನು ಚಿಂತೆ ಇಲ್ಲದೆ ಕೂತಿದ್ಯಾ? ನಿನಗೆ ಚೆನ್ನಾಗ್ ಬರುತ್ತಾ? ಪುಟ್ಟಂ ಸಟ್ಟುಗಮಂ ಕೊಂಡಟ್ಟಾಯಿಸಿ ಬೋನಮಿಟ್ಟು ಬಂದೆಯಾ, ಗದೆ ಗೊಂಡಟ್ಟಾಯಿಸಿ ಕಾದು ಅಂತುಟು ಪಟ್ಟನೆ ಕೋರಿ ನಿನಗೆ ಗಂಡಗರ್ಮಮೂ ಬಂದಿತೆ. ಏ ಸ್ಯಾಮ್ಲಿ, ಏನೇ ಇದು ಆಶ್ಚರ್ಯ? ಶಾನ ಬರ್ದಿರೋಳ್ ಬಾಯಲ್ಲಿ ಆ ರನ್ನನ್ ಪದಗಳು ಸರಾಗವಾಗಿ ಹರಿತಾ ಇವೆ. ಏ, ಏನೇ ಮಾಯಾ ಮಾಡಿದ್ಯಾ? ಇದು ಮನಸ್ಸಿನಲ್ಲಿ ಗುಣಕೊಂಡ್ರೆ ಬರೋದಿಲ್ಲ ಕಂಡ್ರೆ ಮನೆ ಟೆರಸ್ ಮೇಲೆ ಹೋಗಿ ಆಕಾಶ ನೋಡ್ಕೊಂಡು ಜೋರಾಗಿ ಶುರು ಮಾಡ್ಬಿಟ್ಟೆ ಬಂದ್ಬಿಟ್ಟ. ಹೌದೇನೆ, ಕಾಲೇಜು ಹತ್ರ ಬಂತು, ಎಲ್ಲಾರು ಜೋರಾಗಿ ಬಾಯ್ ಹಾಟ್ ಮಾಡೋಣ. ಹಾರ್ಟಿಗೆ ಬರ್ದೇ ಇದ್ರು ಬಾಯಿಗಾದ್ರೂ ಬರ್ಲಿ. ಏನ್ರಿ ಶಟ್ ಅಪ್ ಅಂತೀರಾ? ಎಷ್ಟು ಧೈರ್ಯ ನಿಮ್ಗೆ? ನಾವು ಬಾಯ್ ಹಾಟ್ ಮಾಡ್ತಾ ಇರೋದು ಕನ್ನಡ ಪದ್ಯ, ಹಳೆ ಕನ್ನಡ ಪದ್ಯ. ಕನ್ನಡ ಕಲಿಯೋಕೆ ನಿಮ್ಗೆ ಬೇರೆ ಜಾಗನೇ ಸಿಗ್ಲಿಲ್ವೋ? ಬಹಳ ಜಾಗ ಇದೆ, ಟೈಮ್ ಇಲ್ಲ. ಓಹೋ, ಕೇಳಿದ್ರ ಸ್ವಾಮಿ, ಇವ್ರ ಕನ್ನಡ ಕಲಿಯಕ್ ಟೈಮ್ ಇಲ್ವಂತೆ. ನೂಷ ನೋಡಕ್ ಟೈಮ್ ಇರುತ್ತೆ, ಪಬ್ಬಲ್ಲಿ ಬೀರ್ ಕುಡಿಯಕ್ ಟೈಮ್ ಇರುತ್ತೆ, ಎಂ ಜಿ ರೋಡಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಕಾಲು ಇಳಿಯಕ್ ಟೈಮ್ ಇರುತ್ತೆ, ಕನ್ನಡ ಕಲಿಯಕ್ ಟೈಮ್ ಇರಲ್ವಾ? ಆ ವೇಸ್ಟ್ ಟೈಮ್ ಎಲ್ಲ ಉಳಿಸಿ ಕನ್ನಡ ಕಲಿರಿ, ತಾನಾಗೆ ಬರುತ್ತೆ. ಪುಟ್ಟಂ ಸಟ್ಟುಗಮಂ ಕೊಂಡೊಟ್ಟಾಯಿಸಿ ಬೋನಮಿಟ್ಟು ಬಂದಯ್ಯ ಗದೆಗೊಂಡೊಟ್ಟಾಯಿಸಿ. ಯಾರ್ಯಾರು ಪದ್ಯನ ಬಾಯ್ಪಾಠ ಮಾಡಿದರೆ ಕೈಯತ್ತೆ? ಸಹ್ಯಾದ್ರಿ ಬಂದಿದ್ದೀನಿ ಸ್ವಾಮಿ. ಶ್ಯಾಮಿಲಿ ಬಂದಿದ್ದೀನಿ ಸ್ವಾಮಿ. ಈ ಆಬ್ಸೆಂಟ್ ಆಗ್ತಿದೆ ಅನ್ಕೊಂಡು ಕನ್ನಡ ಪಡಿತ ಇವನ್ ಹೇಗೆ ಬಿಟ್ರೆ ನಮ್ ಕತೆ ಅಷ್ಟೇ. ಯಾಕೆ ಸರ್ ನಮ್ಗೆ ಯಾಕೆ ಅಟೆಂಡೆನ್ಸ್ ಕೊಡೋದಿಲ್ಲ? ಯಾಕೆ ಕೊಡ್ಬೇಕು? ನಾವು ಕನ್ನಡ ಕ್ಲಾಸ್ ಬಂದಿದೀವಲ್ಲ ಅದಕ್ಕೆ. ಕನ್ನಡ ಪದ್ಯ ಬರ್ಲಿಲ್ವಲ್ಲ ಅದಕ್ಕೆ. ವಿ ಪ್ರೊಟೆಸ್ಟ್ ಅಗೇನ್ಸ್ಟ್ ದಿಸ್. ಯಾಕೆ? 4 ಪೇಜ್ ಇರೋ ಪದ್ಯನ ಒಂದೇ ದಿನದಲ್ಲಿ ಬಾಯ್ಪಾಠ ಮಾಡ್ಬೇಕು ಅಂತ ಹೇಳ್ತಿದ್ದೀರಲ್ಲ, ಅದ್ ಹೇಗ್ರಿ ಸಾಧ್ಯ? ಕನ್ನಡ ಕಲಿಯೋಕೆ ಕಷ್ಟ ಪಡ್ಬೇಕು, ಅದಕ್ಕೆ ಟೈಮ್ ಬೇಕು. ನೀವು ಮಾತ್ರ ಸೂಟು ಪ್ಯಾಂಟು ಟೈ ಹಾಕೊಂಡು ಒಳ್ಳೆ ಇಂಗ್ಲಿಷ್ ಡೌಟ್ ತರ ಬಂದ್ಬಿಟ್ಟಿದ್ದೀರಾ. ನೋಡಿ, ನಾನು ಪರಭಾಷಾ ವಿರೋಧಿ ಅಲ್ಲ,
ನಾನು ನಮ್ಮ ಕನ್ನಡ ಭಾಷೆಯ ಅಭಿಮಾನಿ. ಅದರಲ್ಲಿ 3 ತಿಂಗಳ ಪಾಠ ಶುರು ಮಾಡಿ ಇನ್ನೂ ಸಮಯ ಬೇಕಾ? ನಾವಿದನ್ನ ವಿರೋಧಿಸ್ತೀವಿ. ಏನನ್ನ? ನೀವು ಈ ತರ ಫೋರ್ಸ್ ಮಾಡಿ ಕನ್ನಡದ ಕಲಗಚ್ಚನ್ನ ನಮಗೆ ಕೊಡ್ಸೋದನ್ನ, ಅಟೆಂಡೆನ್ಸ್ ನ ಕೊಡದೇ ಇರೋದನ್ನ. ಏನ್ ಸರ್, ಕನ್ನಡ ಪದ್ಯ ಒಪ್ಪಿಸ್ಲಿಲ್ಲ ಅಂತ 7 ದಿನ ಆಬ್ಸೆಂಟ್ ಹಾಕಿದ್ದಾರೆ. ನಮ್ ಎಕ್ಸಾಮ್ ನಾವ್ ಹೇಗೋ ಪಾಸ್ ಮಾಡ್ಕೊಳ್ತೀವಿ, ಇವ್ರಿಗೇನಂತೆ? ಯಾಕೆ ಆಬ್ಸೆಂಟ್ ಆಗ್ಬೇಕು? ಸೈಲೆನ್ಸ್ ಅಂಡ್ ಲಿಸನ್ ಕೇರ್ಫುಲಿ. ಇನ್ ಮೈ ಕಾಲೇಜ್ ಕನ್ನಡ ಇಸ್ ಫಸ್ಟ್. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಟೆಂಡೆನ್ಸ್ ಫಾರ್ ದೋಸ್ ಹೂ ವಿಲ್ ನಾಟ್ ಅಟೆಂಡ್ ದಿ ಕನ್ನಡ ಕ್ಲಾಸಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಸ್ಟೇ ಹಿಯರ್, ಆರ್ ಎಲ್ಸ್ ಯು ಕ್ಯಾನ್ ವಾಕ್ ಔಟ್. ಅಂಡರ್ಸ್ಟ್ಯಾಂಡ್? ತುಂಬಾ ಉಪಕಾರ ಆಯ್ತು ಸ್ವಾಮಿ. ತಮ್ಮ ಜನ್ಮಸ್ಥಳ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆ. ಪೂರ್ಣನಾಮ? ಶಿವರಾಮ ಉಪಾಧ್ಯಾಯ. ದಕ್ಷಿಣ ಕನ್ನಡದವರು, ಉಪಾಧ್ಯಾಯ ಕುಟುಂಬದಿಂದ ಬಂದಿರೋರು. ತಾವೇ ಸರಿಯಾಗಿ ಕನ್ನಡ ಮಾತಾಡಲ್ಲ, ಇನ್ ವಿದ್ಯಾರ್ಥಿಗಳು ಹೇಗೆ ತಾನೆ ಕನ್ನಡ ಮಾತಾಡ್ತಾರೆ? ಓ, ಯು ಆರ್ ರೈಟ್. ಪ್ರಾಕ್ಟೀಸ್ ಮಾಡ್ಕೋತೀನಿ. ಧನ್ಯವಾದಗಳು. ಸಠಂ ಪುಟ್ಟಗಮಂ, ಸಠಂ ಪುಟ್ಟಗಮಂ. ಓ ನೋ ನೋ, ಪುಟ್ಟಂ ಸಟ್ಟಗಮಂ, ಪುಟ್ಟಂ ಸಟ್ಟಗಮಮಂ. ಏ ಫ್ಯಾಮಿಲಿ, ಏನಾದ್ರೂ ಮಾಡಿ ಈ ಕನ್ನಡ ಪಂಡಿತರ ಬಾಯಲ್ಲಿ ಇಂಗ್ಲಿಷ್ ಮಾತಾಡ್ಸ್ಲೇಬೇಕಣೆ. ಏನ್ ಕನ್ನಡ ಪಂಡಿತ್ರೆ, ಏನ್ ಕೊಡ್ಲಿ? ಒಂದ್ ಲೋಟ ಹಾಲು ಕೊಡಿ ಬಿಟ್ರೆ. ಆಯ್ತು, ನಮ್ ಕನ್ನಡ ಪಂಡಿತರಿಗೆ ಒಂದ್ ಲೋಟ ಫೆಸ್ಟಲ್ ಹಾಲು. ಪಾಪ ಕಣೆ, ಮಗು ಹಾಲು ಕುಡಿತಾ ಇದೆ. ನಾ ಬರ್ತೀನಿ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಸರ್, ಈ ಕಾಫಿ ಇಂಗ್ಲಿಷ್ ವರ್ಡ ಅಥವಾ ಕನ್ನಡ ವರ್ಡ ಸರ್? ಆಂಗ್ಲ ಭಾಷೆ. ಓ, ಕನ್ನಡದಲ್ಲಿ ಕಾಫಿಗೆ ಏನಂತಾರೋ? ನಾವು ಕರಿ ಕಷಾಯ ಅಂತ ಹೇಳ್ಬಹುದು. ಕರಿ ಕಷಾಯನ? ಅದ್ರ ಗುಣನೇ ಕಹಿ ತಾನೆ. ಹಾಲು ಸಕ್ಕರೆ ಸೇರಿಸಿದ್ರೆ ಸಿಹಿ ಆಗಿರುತ್ತೆ. ಆದ್ರೆ ಕೇಳಕ್ ಮಾತ್ರ ಕೊಡಗಿನಲ್ಲಿ ಬೆಳೆಯೋ ಈ ಪದಾರ್ಥನ ಕೊಡಗಾಮೃತ ಅಂತಲೂ ಹೇಳಬಹುದು. ಎಲ್ಲಾರು ನಿಮ್ ಹಾಗೆ ಕನ್ನಡದಲ್ಲೇ ಮಾತಾಡಿ ಜೀವನ ಮಾಡಕ್ಕಾಗತ್ತಾ? ಯಾಕಾಗೋಲ್ಲ? ನಿಮ್ ಬಾಯಲ್ಲಿ ಬೇರೆ ಭಾಷೆ ಶಬ್ದಗಳೇ ಬರೋದಿಲ್ವಾ? ಬರ್ಲಿಲ್ವಲ್ಲ. ಬಂದ್ಬಿಟ್ರೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಾನೆ. ಅಬ್ಬಾ, ಚಾಲೆಂಜಾ? ಚಾಲೆಂಜ್. ಇದು ಫಿಶ್, ಡ್ರೈ ಫಿಶ್. ಆ ಅಹಿಂಸಾ ಪ್ರಾಣಿ ಇದೆಯಲ್ಲ ಆ ಕನ್ನಡ ಪಂಡಿತರು, ಅವ್ರಿಗೆ ಇದನ್ನೆಲ್ಲ ತಿನ್ನಿಸ್ತೀನಿ. ನೋಡಿ, ನಾಳೆ ನಾವು ಈ ಜಲಪಾತದ ಹತ್ರ ಹೋಗ್ಬೇಕು. ಭಟ್ರೆ, ನೀವು ನಿನ್ನೆ ಬೆಳಗ್ಗೆ ಮಾಡಿದ ಪೂರಿ ಸಾಗು ಸೂಪರ್. ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಹೌದಾ? ಭಟ್ರೆ, ನೀವು ನಿನ್ನೆ ಮಧ್ಯಾಹ್ನ ಮಾಡಿದ ಬಿಸಿಬೇಳೆ ಬಾತು ಬೊಂಬಾಟು ನಮ್ ತಾತ ಹೇಳ್ಕೊಟ್ಟಿದ್ದು. ಈಗ ನಾವು ಈ ಜಾಗದಲ್ಲಿ ಇದೀವಿ. ಇದು ಉತ್ತರ. ಇಲ್ಲಿಂದ ಪಶ್ಚಿಮಕ್ಕೆ 7 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಪಶ್ಚಿಮಕ್ಕ? ಹೌದು, ಅಲ್ಲಿ ಜಿಗಣೆಗಳ ಕಾಟ ಜಾಸ್ತಿ ಇದೆ. ಗಂಬೂಟ್ ಹಾಕೊಂಡು ಹೋಗ್ಬೇಕು. ಸರ್, ಗಂಬೂಟ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ಸರ್? ಅದೇ ಅಮ್ಮ, ಗಂಬೂಟ್ ಅಂದ್ರೆ
ಪಾದರಕ್ಷಾ ಕವಚ ಅಂತಾರೆ. ಸರ್, ಇದು ಸ್ಪಾರ್ಕ್ ಸ್ಪೆಷಲ್ ಮಾಡಿಸಿದೀವಿ, ಬಜ್ಜಿ ತಗೊಳ್ಳಿ. ಥ್ಯಾಂಕ್ಸ್. ನೀವು ಸ್ವಲ್ಪ ತಗೊಳ್ಳಿ. ಥ್ಯಾಂಕ್ ಯು. ಏ ಪಾಪ, ಭಟ್ರಿಗೂ ಸ್ವಲ್ಪ ಕೊಡೆ, ಅವರೇ ಮಾಡಿರೋದು. ಹೌದಲ್ವಾ, ತುಂಬಾ ಚೆನ್ನಾಗಿದೆ. ಓ, ಇಟ್ಸ್ ವೆರಿ ನೈಸ್. ಎಸ್ ಎಸ್, ಇಟ್ಸ್ ವಂಡರ್ಫುಲ್. ಹಾ ತಗೊಳ್ಳಿ, ಸಂಕೋಚ ಬೇಡ. ಇನ್ನು ಪರವಾಗಿಲ್ಲ, ಪರವಾಗಿಲ್ಲ. ತಗೊಳ್ಳಿ ಅಂದ್ರೆ. ಅಯ್ಯೋ, ಏನೇ ಇದು ಶೀಲ? ಒಂಥರ ಗಪ್ಪೋಸ್ ನೋಡಿದ್ದೀಯಲ್ಲ. ಯಾಕೆ, ನೀನ್ ಹಂದಿ ಮಾಂಸ ತಿಂದಿಲ್ವಾ? ಇದು ಹಂದಿ ಬಜ್ಜಿ. ಅಯ್ಯಯ್ಯೋ, ಹಂದಿದ ನಮ್ ಜಾತಿನ ಕೆಟ್ಟೋಯ್ತಲ್ಲಪ್ಪ. ಶ್ಯಾಮಿಲಿ, ಟೂತ್ ಪೇಸ್ಟ್ ಇಲ್ಲೇ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಆದ್ರೆ ಎಲ್ಲ ನಿನ್ ಮುಖದಲ್ಲೇ ಇದೆಯಲ್ಲ. ಸರಿ ಬಾ. ಯಾರ ಇದೆಲ್ಲ ಮಾಡಿರೋದು? ಇದೆಲ್ಲ ನಿನ್ನೆ ರಾತ್ರಿ ಮೀನು ಮತ್ತೆ ಅಂದಿ ಪ್ರಭಾವ ಕಣೆ. ನಾನು ಇವ್ರನ್ನ ಬಿಡಲ್ಲ ಕಣೆ, ಕಳಿಸ್ತೀನಿ ಇವ್ರಿಗೆ ಚೆನ್ನಾಗಿ. ಬಾ ಹೋಗೋಣ, ತೊಳ್ಕೊಳ್ಳೋಣ. ವಂದನೆಗಳು. ಭಟ್ರೆ, ಏನ್ರಿ ಅದು? ಆನೆ ಲದ್ದಿ ಅಂದ್ರೆ ಗಜವರ್ಜಿತ ಎತ್ಕೊಂಡ್ ಬಂದ್ರೆ, ಗಜವರ್ಜಿತರ ಮುಟ್ಟಿದ್ರೆ ಮಹಾಪಾಪ ಕರ್ಣ ಪಂಡಿತ್ರೆ. ಯುದ್ಧವನ್ನ ಯುದ್ಧದಿಂದಲೇ ಗೆಲ್ಬೇಕು, ತಂತ್ರವನ್ನ ತಂತ್ರದಿಂದಲೇ ಗೆಲ್ಬೇಕು. ತಗೊಳ್ರಿ. ಎಲ್ಲ ಕಹಿ ಹಾಳಾದವನು ಒಂದು ಪೇಸ್ಟ್ ಇಡಂಗ್ ಮಾಡ್ಬಿಟ್ಟ ನಮ್ಗೆ. ಏನ್ ತಾಯಿ, ಹಾ ಕಷ್ಟ ಪಡ್ತಾ ಇದ್ದೀರಾ? ಕಾಣ್ತಾ ಇಲ್ವಾ, ಹಲ್ಲುಜ್ಜೋಕೆ ಕಡ್ಡಿ ಉಪಯೋಗಿಸ್ತಾ ಇದ್ದೀನಿ. ಯಾಕೆ, ಟೂತ್ ಪೇಸ್ಟ್ ತರ್ಲಿಲ್ವೇ? ತಂದಿದ್ದೆ, ಒಂದ್ ಮಂಕಿ ಬಂದು ಟೂತ್ ಪೇಸ್ಟ್ ಎಲ್ಲ ತಗೊಂಡೋಗಿ ಹಾಳು ಮಾಡ್ಬಿಡ್ತು. ಅದಕ್ಕೆ ಆಗ್ತಾ ಅಷ್ಟು ಯೋಚನೆ ಮಾಡ್ತೀರಾ? ನನ್ನ ಹತ್ರ ಸೀಲ್ ಓಪನ್ ಮಾಡದೇ ಇರೋ ಒಂದು ಗಜದಂತ ಚೂರ್ಣ ಇದೆ, ಕೊಡ್ಲೆ. ಬೇಕಾ ಅಂತ ಕೇಳ್ತಿರಲ್ಲ ಭಟ್ರೆ, ಕಷ್ಟ ಪಡ್ತಿರೋದ್ ಕಾಣ್ತಾ ಇಲ್ವಾ? ಕೊಡೆ, ತಗೊಳ್ಳಿ ತಗೊಳ್ಳಿ. ಆಹಾ, ಎಷ್ಟು ಒಳ್ಳೆ ಸ್ಮೆಲ್ಲು, ಯಾವ ಕಂಪ್ನಿದು? ನಂಜನಗೂಡು, ಮೈಸೂರು ನಂಜನಗೂಡು. ಬಾಬಾ ಬಾಬಾ ಬಾ, ಅದು ಕೇರಳದ ಗಜ ದಂತ ಚೂರ್ಣ. ಗಜ ದಂತ ಚೂರ್ಣ. ಈ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ ಕಣೆ, ಎಲ್ರು ತಗೊಳ್ರೆ. ತಗೊಳ್ಳೋ. ಗಜದಂತ ಚೂರ್ಣ ನಡೀತಾ ಇದೆ. ರೀ ಭಟ್ರೆ, ನನ್ ಡೇರೆಯಿಂದ ಯಾವ್ದಾರ ಡಬ್ಬಿ ತಂದಿದ್ದೀರಾ? ಹೌದು ಪಂಡಿತ್ರೆ, ಕೇರಳದ ಗಜದಂತ ಚೂರ್ಣ ತಂದಿದೀನಿ. ಅಲ್ರಿ, ಆನೆ ಲದ್ದಿರಿ ಅದು. ಪರೀಕ್ಷೆಗೋಸ್ಕರ ಪುಡಿ ಪುಡಿ ಮಾಡಿ ಡಬ್ದಲ್ಲಿ ತುಂಬಿಟ್ಟಿದ್ದೆ. ಎಂತ ಕೆಲಸ ಮಾಡಿದ್ರಿ ಭಟ್ರೆ. ನಾವು ಬಿಟ್ಟಿದ್ದ ಹಾವು ಕಚ್ಚಿಬಿಡ್ತು. ಅಯ್ಯಯ್ಯೋ,
ನಾನ್ ತಮಾಷೆಗೆ ಅಂತ ಹೇಳಿದ್ರೆ ನೀನು ನಿಜವಾಗ್ಲೂ ಮಾಡ್ಬಿಟ್ಟಿಯ? ನೋ ಪ್ರಾಬ್ಲಮ್, ಮಾರ್ನಿಂಗ್ ವಿಲ್ ಬಿ ಆಲ್ ರೈಟ್. ಮೂವ್ ಮೂವ್. ಮಾಡ್ಬೇಡಿ, ನಾವೆಲ್ಲ ಜಲಪಾತದ ಹತ್ರ ಹೋಗ್ಬೇಕು. ಆಯ್ತು ಸರ್. ಪರವಾಗಿಲ್ಲ. ಹೇಗಿದ್ಯಾ? ಪರವಾಗಿಲ್ಲ. ಜಯಂತನ್ನ ನೋಡಿದ್ರ? ಇಲ್ಲ. ಚಿಮ್ಮಲಿ ಚಿಮ್ಮಲಿ ನಮ ಸಾಹಸ ಕೊಲುಮೆ, ಚಿಮ್ಮಲಿಗೆ ಚಿಮ್ಮಲಿ ನಮ ಸಾಹಸ ಕೊಲುಮೆ.
ವೆರಿ ಗುಡ್. ಶೀಲಾ ಅಂಡ್ ಜಯಂತ್ ಜೋಡಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂಡ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಸರ್, ಇಷ್ಟರಲ್ಲೇ ಈ ಗುರು ಶಿಷ್ಯರು ಮದ್ವೆ ಆಗ್ತಾರೆ? ಐ ಸಿ. ಹೌದು ಸರ್, ಅವರಿಬ್ರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ಕಾಲೇಜ್ಗೆ ಚಕ್ಕರು, ಅಲ್ಲಿ ನೂನ್ ಶೋಗೆ ಹಾಜರು. ಮನೆಯವ್ರು ಯಾರು ಬಂದಿಲ್ವಾ? ಇಲ್ಲ. ಸಿನಿಮಾ ನೋಡಕ್ ಕಂಪ್ನಿ ಬೇಕಾ? ಬನ್ನಿ, ಎರಡು ಕಾಫಿ ಕೊಡಪ್ಪ. ಪರವಾಗಿಲ್ಲ. ಪರವಾಗಿಲ್ಲ ಏನು, ಫ್ಯಾಮಿಲಿ ಟೈಪ್ ರೀ ಅವರು. ಎಷ್ಟು ರೇಟು? 500. ಪಾರ್ಕಾ? ಇಲ್ಲ, ಒಂದು ತಿಂಗಳಿಗೆ. ತಲೆಯಲ್ಲಿ ಎರಡು ಕೂದಲು ನೆಟ್ಟಿಗಿಲ್ಲ. ನಿಮಗೆ ಒಂದು ವಾರ ಬೇಕೇನ್ರಿ? ಒಂದು ಶಿಫ್ಟ್ಗೆ ವ್ಯಾಪಾರ ಮಾಡಿರಿ. 50 ರೂಪಾಯಿ? 75. ಈ ಸ್ಥಳ ನಮ್ದಮ್ಮ, ದಯವಿಟ್ಟು ಆ ಕಡೆ ಕೂತ್ಕೊಳ್ಳಿ. ನೀವೇ ಹಿಂದ್ಗಡೆ ಕೂರ್ಬೋದಲ್ಲ. ಕ್ಷಮಿಸಿ, ದಯವಿಟ್ಟು ಎದ್ದೋಗ್ತೀನಿ. ನೋರು, ಏನ್ರಿ ಇದು, ಇಷ್ಟು ಲೇಟಾಗ ಬರೋದು? ಕಾದು ಕಾದು ಸಾಕಾಯ್ತು. ಸ್ನೇಹಿತರು ಸಿಕ್ಕಿದ್ರು, ಮಾತಾಡ್ತಿದ್ದೆ. ರಾಸ್ಕಲ್, ಲೋ ಲೋಫರ್, ಹುಡುಗಿ ಮೇಲೆ ಕೈ ಹಾಕ್ತಿಯೇನೋ? ಆ ಮಗನ ಮುಟ್ಟೇನೋ? ಅವಳನ್ನ ನೀನ್ ಮುಟ್ಟೇನೋ? ನಿನ್ನ ಕೊಂದೇ ಹಾಕ್ಬಿಡ್ತೀನಿ. ಸುಮ್ಮನೆ
ಹೆಣ್ಮಕ್ಳು ಮೈ ಮುಟ್ಟಕ್ಕೆ ಅಂತ ಬರೋ ಇಂಥವ್ರನ್ನ ಥಿಯೇಟರ್ ಯಾಕೆ ಆಗ್ಬಿಡ್ತೀಯಾ? ಏಯ್, ಮೂರ್ ಕಾಸು ಮೈ ಮಾರ್ಕೊಳ್ಳೋ ಬೀದಿ ನಾಯಿ ನೀನು, ನೀನು ಇನ್ನೊಬ್ಬರು ಬುದ್ಧಿ ಹೇಳ್ತೀಯಾ? ನೋಡಮ್ಮ, ಇನ್ನೊಂದ್ ಸರ್ತಿ ಥಿಯೇಟರ್ ಒಳಗೆ ಕಾಲಿಟ್ರೆ ನಿನ್ನ ಒದ್ದು ಲಾಕಪ್ಪಲ್ ಹಾಕ್ಬೇಕಾತ ಹುಷಾರೋಗ್ರಿ. ನಿನ್ಗೂ ತಲೆ ಹಿಡ್ತಿದ್ದಲ್ಲೋ ನಾಯಿ, ಬಿಟ್ಟಿ ಕುಳ್ ತಿಂದಿದ್ಯಾ? ತಿಂದ್ರು ನಾನು ಅಷ್ಟ ಬೇಗ ಮರ್ತ್ ಬಿಟ್ಟಿಯಾ? ನೀಯತ್ತಿಲ್ಲದ್ದಲ್ಲ ನಿನ್ ಜಾತ್ಯ ನಂಗು ಗೊತ್ತಿದ್ ನಡೆಯಲ್ಲ. ಏರೋಪ್ಲೇನ್ ದಿವಸ ಆದ್ರೆ ಇದೇ ಆಗೋಯ್ತು ನಿಮ್ಗೆ. ಐ ಆಮ್ ಸಾರಿ ಸರ್, ಬನ್ನಿ ಶೋ ನೋಡೋರಂತೆ. ನಾನು ಸೋತೋದೆ ಸೋತೋದೆ ಅಜ್ಜಿ, ನಾನು ಸೋತೋದೆ. ಆ ಫಿಲೋಮಿನಾ ಮೋಸ ಮಾಡ್ಬಿಟ್ಲು, ಬೈಬಲ್ ಮೇಲೆ ಕೈ ಇಟ್ಟು ಸುಳ್ಳು ಹೇಳ್ಬಿಟ್ಲೆ. ಆ ಫಿಲೋಮಿನಾ ತಪ್ಪು ಮಾಡಿದಾಳೆ. ನನ್ನ ಬುದ್ಧಿಗೆ ಎಕ್ಕಡ ತಗೊಂಡು ಹೊಡ್ಕೋಬೇಕು? ನನ್ನ ಮಗಳನ್ನ ಕರ್ಕೊಂಡೋಗಿ ಅವಳ ಹತ್ರ ಬಿಟ್ನಲ್ಲ, ಅದಕ್ಕೆ ನನ್ನ ಬುದ್ಧಿಗೆ ಎಕ್ಕಡ ತಗೊಂಡು ಹೊಡ್ಕೋಬೇಕು ಹೊಡ್ಕೋಬೇಕು ಹೊಡ್ಕೋಬೇಕು. ಏನಕ್ಕಾಯ್ತಲ್ಲ, ನನ್ನ ಹೊಟ್ಟೆ ಉರಿದೋಗ್ತಾ ಇದೆ ಕಣೋ. ನನ್ನ ಸಂಗತ ನಿನಗೆ ಹೇಗೋ ಅರ್ಥ ಆಗುತ್ತೆ? ಹೆತ್ತ ಕರಳು ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ ಕಣೋ, ತಡೆಯೋಕ್ಕಾಗ್ತಾ ಇಲ್ಲ. ಆ ಫಿಲೋಮಿನ ಮೋಸ ಮಾಡ್ಬಿಟ್ಲು ಕಣೋ, ಅವಳು ಮೋಸ ಮಾಡ್ಬಿಟ್ಲು, ನನ್ನ ಮಗಳನ್ನ ದಾರಿ ತಪ್ಪಿಸ್ಬಿಟ್ಲು. ಹೌದು, ನನ್ನನ್ನು ಮೋಸ ಮಾಡ್ಬಿಟ್ಲು. ನನ್ನ ಮಗುಗೆ ನಾನು ಎದೆ ಹಾಲು ಕುಡಿಸಿದ್ನ ಇಲ್ಲ ಹುಳಿ ತಿನ್ಸ್ ಬೆಳೆಸಿದ್ನ? ಈ ಕತ್ತಿ ಏನಾದ್ರೂ ಆಗ ನನ್ನ ಕೈಯಲ್ಲಿ ಸಿಕ್ಕಿದ್ದಿದ್ರೆ ಥಿಯೇಟ್ರಲ್ಲಿ ಅವಳನ್ನ ಕತ್ತರಿಸಿ ಬಿಸಾಕ್ತಿದ್ದೆ. ಹೀಗಾಗ್ಬಾರ್ದು ಅಂತ ನಾನು ಪಟ್ಟು ಪಾಡು ಅಷ್ಟ ಇಷ್ಟ ಬಾಲು. ಅಯ್ಯೋ, ಇದಕ್ಕ ನಾನು ಮೈ ಮಾರ್ಕೊಂಡು ಸಂಪಾದನೆ ಮಾಡಿದ್ದು. ಅಯ್ಯೋ, ನಾನು ಮೋಸ ಹೋದೆ ಬಾಲು, ನಾನು ಮೋಸ ಮಾಡ್ಬಿಟ್ಲು. ಆ ಫಿಲೋಮಿನಾ ಮೋಸ ಮಾಡ್ಬಿಟ್ಲು. ಸ್ವಲ್ಪ ಸಮಾಧಾನ ಮಾಡ್ಕೋ, ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಬೆಳಗ್ಗೆ ಹೋಗಿ ಮದರ್ನ ವಿಚಾರಿಸೋಣ. ಬೆಳಗ್ಗೆ ಯಾಕೋ ವಿಚಾರಿಸ್ತೀನಿ, ಈಗ ಈ ಕ್ಷಣ ಹೋಗಿ ಅವಳನ್ನ ವಿಚಾರಿಸ್ತೀನಿ. ಬಿಡ, ಶೀಲನ್ ಹಾಕ್ ಸಾಕ್ತೀನಿ ಹೀಗ್ ಸಾಕ್ತೀನಿ ಅಂತ ಕೊಚ್ಕೊಂಡ್ಲು. ನಾನು ಅಲ್ಲೋಗ್ ಕೇಳ್ತೀನಿ, ನಾನ್ ತಿಳ್ಕೊಂಡ ಹಾಗೆ ಏನಾದ್ರೂ ನಡೆದಿದ್ರೆ ಅವಳು ಕರಡು ಸಿಗಿದು ಚಾಕಳ ಮಾಡ್ಬಿಡ್ತೀನಿ, ಅವಳನ್ನ ನಾನು ಚಾಕಳ ಮಾಡ್ಬಿಡ್ತೀನಿ. ಬಿಡ, ಅವಳನ್ನ ನಾನು ಕೊಂದಾಕ್ ಬಿಡ್ತೀನಿ. ನನ್ನ ಮಗಳ ಬಾಳು ಕೆಡಿಸ್ಬಿಟ್ಲು. ಇವತ್ತು ನಾನು ಅವಳಿಗೆ ಚಾಕು ಹಾಕ್ಬಿಡ್ತೀನಿ ಕಣ, ಅವಳು ಕೊಂದೆ ಹಾಕ್ಬಿಡ್ತೀನಿ ನಾನು. ತೆಗೆ ಬಾಗಿಲು. ಏ ವಾಚ್ಮ್ಯಾನ್ ಬಾರೋ, ತೆಗೆ ಬಾಗಿಲು. ಏನಮ್ಮ ಇಷ್ಟೊತ್ತಿನಲ್ಲಿ? ಯಾರಮ್ಮ ಬಾಗಿಲು ತೆಗಿಯೋ? ಏಯ್ ತೆಗಿಯಲ್ಲಮ್ಮ, ಚಾಕು ಹಾಕ್ಬಿಡ್ತೀನಿ. ತೆಗಿಯಲ್ಲ ನೀನ್, ನಾನು ಬೇರೆ ಹಾಕಿ ಬರ್ತೀನಿ ಈಗ. ಕರಿಯ ಅವಳಿಗೆ, ಅವಳ ಹತ್ರ ಮಾತಾಡ್ಸ್ಬೇಕು. ಕರಿಯ ನೀನು, ಅವ್ರು ನಿದ್ದೆ ಮಾಡ್ತಾ ಇದ್ರಮ್ಮ, ತೆಗಕ್ಕಾಗಲ್ಲ. ಏ ಫಿಲೋಮಿನಾ, ಫಿಲೋಮಿನಾ ಬಾಯಿಲಿ. ಆಗಲ್ಲಮ್ಮ, ತೆಗಕ್ಕಾಗಲ್ಲ. ಏನಮ್ಮ ನೋಡ್ತಿದ್ಯಾ, ನಾನು ಇವಳನ್ನ ಬಾಗಿಲು ತೆಗಿಯೋ ಹೇಳಮ್ಮ. ಏ ವಾಚ್ಮ್ಯಾನ್ ಹೇಗ್ ತೆಗಿ ಬಾಗಿಲು ತೆಗಿಯೋ? ಏಯ್ ಸುಮ್ನೆ ಮಾಡ್ತೀನಿ ಅವಳಿಗೆ ನಾನು. ಏಯ್, ಒಳಗೆ ಬಂದ್ರೆ ಸಾಯಿಸ್ಬಿಡ್ತೀನಿ, ಅಲ್ಲೇ ನಿಂತ್ಕೊಳ. ಫಿಲೋಮಿನಾ ಏನಮ್ಮ ಹೀಗ್ ಮಾಡ್ಬಿಟ್ಟೆ ನೀನು? ನಿಂತ್ಕೊಳಮ್ಮ, ಅಲ್ಲೇ ನಿಂತ್ಕೊಳ್ಳ. ಇಷ್ಟೊತ್ತಿನಲ್ಲಿ ನೀನು? ಹೌದು, ನಾನೇ ಬಂದಿದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಶೂಗಿಲ್ಲ ಅನ್ಬೇಡ, ನಾನು ಹೇಳೋ ಕೇಳು. ಇದೇನಿದು, ಇದೇನಿದು ದೇವ್ರು? ಆ ದೇವ್ರ ಪುಸ್ತಕ ಬೈಬಲ್ ಮೇಲೆ ಕೈಯಿಟ್ಟು ಆಣೆ ಮಾಡಿ ಹೇಳಿಲ್ಲ ನೀನು ನನ್ನ ಮಗಳನ್ನ ಚೆನ್ನಾಗಿ ಸಾಕ್ತೀನಂತ? ಈಗ ನೀನೇನು ಮಾಡಿದ್ಯ? ಇವತ್ತವಳು ಯಾವನ ಜೊತೆಗೋ ಸಿನಿಮಾ ಥಿಯೇಟ್ರಲ್ಲಿ ಚಕ್ಕಂತ ಆಡ್ತಿದ್ಲು, ಯಾಕೆ ಹೀಗೆ ಮಾಡಿದೆ, ಯಾಕೆ ಮಾಡಿದೆ ನೀನು? ರಮಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸರಿ ಹೇಳಿ. ನೋಡು, ನಿನಗೆ ತಾಯಿಯಾಗಿ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ. ಅದೆಲ್ಲ ಸರಿ. ಆ ಹುಡುಗ ಯಾರು? ಶೀಲನ್ ಜೊತೆಯಲ್ಲಿದ್ದ ಆ ಹುಡುಗ ಕಾಲೇಜ್ ಲೆಕ್ಚರರ್ ಜಯಂತ್ ಅಂತ. ಆ ಹುಡುಗನ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ನಾನು, ನೋಡಿ ಒಪ್ಪಿಗೆ ಕೊಟ್ಟಿದ್ದೀನಿ. ನನ್ನ ಮಗಳನ್ನ ಮದುವೆ ಆಗ್ತಾರ? ಹೌದು. ಹೌದಾ? ಖಂಡಿತ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಇರ್ಲಿ, ಪರವಾಗಿಲ್ಲ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಏನಾಯ್ತು, ಯಾರಿವ್ರು? ಏನಿಲ್ಲಮ್ಮ, ಯಾರೋ ಅಡ್ರೆಸ್ ಕೇಳ್ತಾ ಬಂದ್ರು, ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ನಡಿರಿ.
ನಡಿ ಬನ್ನಿ. ಅಸರಿ ನೀವೆಲ್ಲ ಯಾಕೆ ಎದ್ದು ಬಂದ್ರಿ? ಸಾಹೇಬ್ರು, ಇದೇನ್ ಸಾಹೇಬ್ರೆ ನಮ್ಮ ಅಕ್ಕ ಇಲ್ಲದೆ ಇರುವಾಗ? ಬಾಗಿಲು ತೆಗೆಯಲ್ವಾ? ಅಯ್ಯೋ ಅಯ್ಯೋ, ಇಲ್ಲ ಸರ್, ಸರ್ ಇಲ್ಲ ಸರ್, ಮಗನೇ ಸರ್, ಬಾಗಿಲು ತೆಗೆಯಲ್ವಾ ಸರ್? ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ, ಎಲ್ಲೋ ಅಯ್ಯೋ ಗೊತ್ತಿಲ್ಲ ಸರ್. ಕಳ್ಸೋಣ ಅವ್ರ ಅಕ್ಕಲಿಂದ ನೋಡ್ಕೊಂಡ್ ಬಾ. ಕೇಸ್ ಹಾಕಿ ಒಳಗ್ ತಳ್ಳಿ, ನಾಲ್ಕು ಬಿಟ್ರೆ ರೂಮ್ ಬಾಕಲ್ ತಾನೇ ತೆಗೆಯುತ್ತೆ. ಬಿಲ್ಲೆ ಬಾಯ್ ಬಿಟ್ರೆ ಹೈದರಾಬಾದ್ ಗೋಲಿ ಗೊತ್ತಲ್ಲ. ಯಾಕೇನು ನಿಂತಿದ್ಯಾ ಇದ್ಗಳ ಮಂಚದ ಮೇಲೆ? ಬಿಸ್ಕೆಟ್ ತಗೊಳ್ತೀಯಾ? ಹೊಸ ಬಿಸ್ನೆಸ್ ಶುರು ಮಾಡೋಳೆ ಅಂತ ಕಾಣ್ತೈತೆ. ಬಾಲು, ಬಾಲು, ಏನು ಏನಿದು, ಏನಾಯ್ತು ಬಾಲು? ನೀನು ಹಾಗೋದೆ ಬೇವರ್ಸಿ ಇನ್ಸ್ಪೆಕ್ಟರ್ ಈಗ ಬಂದು ಎಲ್ಲವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳಿದೆ. ಅದಕ್ಕೆ ನಾನು ಗೊತ್ತಿಲ್ಲ ಅಂದೆ. ಅದಕ್ಕೆ ಅವನು ಮೈ ಕೈ ಮುರಿಯೋ ಹಾಗೆ ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟು ಹೊಟ್ಟೋದ. ಕಾಫಿ ಮುಂದೆ ಮಗ. ಅಮ್ಮ ಸ್ವಲ್ಪ ತಾಳು ಮರಿ, ಸ್ವಲ್ಪ ತಾಳು. ರಾಕ್ಷಸ ಕತ್ತೆ, ಅವನೇನು ಮನುಷ್ಯನೋ? ಎಲ್ಲಿಗೆ ಹೋಗಿದ್ದಕ್ಕ? ಶೀಲ ನೋಡಕ್ ಹೋಗಿದ್ದೆ. ಜೋಡಿ ತುಂಬಾ ಚೆನ್ನಾಗಿದೆ. ಒಂದು ಜನ್ಮದಲ್ಲಿ ಶೀಲ ತುಂಬಾ ಪುಣ್ಯ ಮಾಡಿರ್ಬೇಕು. ಸೂಪರ್ ಜೋಡಿ ಕಣಪ್ಪ. ಚೆನ್ನಾಗಿದ್ಯಾ? ಇಲ್ಲ. ಇದು ವೆರಿ ನೈಸ್. ನಿಮಗ್ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇದನ್ನೇ ತಗೊಳ್ಳೋಣ. ಆಯ್ತು ಮಹಾರಾಣಿ ಅವರೇ, ನೀವು ಹೇಗೆ ಹೇಳ್ತಿರೋ ಹಾಗೆ. ಅದೇನದು ಇನ್ಸ್ಪೆಕ್ಟರ್ ಸಾಹೇಬ್ರೆ, ಹೊಸ ಹುಡುಗಿ ನೋಡಿದ್ತರ ನೋಡ್ತಿದ್ದೀರಾ? ಇಷ್ಟು ದಿವಸ ನೋಡ್ಲಿಲ್ವೇನು? ಬೇಗ ಮುಗಿಸಿ ಮೇಲೆ ಹೋಗೋಣ. ಮೇಲ್ ಹೋಗೋದಿರ್ಲಿ, ಎಷ್ಟು ತಗೋತೀಯ? ನಿಮ್ಗ ಹತ್ರನಾ? ನೀವು ಯಾವತ್ತು ಕೊಟ್ಟಿದ್ದೀರಾ ನಾನು ಯಾವತ್ತು ತಗೊಂಡಿದ್ದೀನಿ, ಎಲ್ಲ ಅಡ್ಜಸ್ಟ್ಮೆಂಟ್ ತಾನೇ? ನನಗಲ್ವೇ, ಬೇರೆಯವ್ರಿಗೆ ಈಗ ಬರ್ತಾ ಬರ್ತಾ ದಂಧೆನೆ. ಫುಲ್ ಮಿಲ್ಗೆ ಎಷ್ಟು, ಪ್ಲೇಟ್ ಮಿಲ್ಗೆ ಎಷ್ಟು? ಇಷ್ಟು ಅಷ್ಟು ಅಂತ ಇಲ್ಲ, ಕಿರಾಕಿನ್ ನೋಡ್ಕೊಂಡು ಕುದುರಿಸ್ಕೊಳ್ಬೇಕು ಅಷ್ಟೇ. ಕ್ಲಾಟಿ ಸುಳ್ಳು ಹೇಳ್ತಾವ್ರ ಸಾಯಾಬ್ರ, ಸರಿಯಾಗಿ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಅಯ್ಯೋ ಬಿಡಣ, ತಮಾಷೆ ಮಾಡ್ಬೇಡ. ಇತ್ತೀಚೆಗೆ ಗರ್ತಿರ್ ಕಾಟ ಜಾಸ್ತಿ ಆಗ್ಬಿಟ್ಟಿದೆ, ವ್ಯಾಪಾರನೇ ಇಲ್ಲ ಸಾಯ್ಬ್ರೆ. ಲೋಕಲ್ ಆದ್ರೆ 500,000, ಈ ಸೀಮೆ ಅವರೇ ಆದ್ರೆ 5,000. ಫಾರಿನ್ ಆದ್ರೆ ತೆಗೀರಿ,
ನಾನ್ ಕೇಳಿದಷ್ಟು. ನಾನು ನಿನ್ ರೇಟ್ ಅಲ್ಲ ಕೇಳಿದ್ದು. ಅವಳದು ಯಾವಳದು? ಅಲ್ಲಿ ಇಲ್ಲಿ ಬ್ಯಾಂಕ್ ಹತ್ರ ಅವಳಿಂದ ಸುತ್ತಾಡ್ತೀಯಲ್ಲ, ಅವಳದು. ಅದು ಅದ ಅವಳು ನನ್ನ ಮಗಳ, ನನ್ನ ಮಗಳ ಹಾಗೆ ಕಾಣ್ತಿದ್ಲು, ಹಾಗೇ ನೋಡ್ತಾ ನಿಂತ್ಬಿಟ್ಟೆ ಅಷ್ಟೇ. ಅದು ಅದ್ಯಾ ಕೇಳ್ತೀರ ಬಿಡಿ. ಮಗಳಾಗಂತೆ ನಾನೇನು ಹಳ್ಳಿಗ ಮರನ? ಯೂನಿಫಾರ್ಮ್ ಇಲ್ಲ ಅಂತ ಸದ್ರ ತಗೊಂತಿದ್ಯಾ? ನಾಳೆ 9 ಗಂಟೆಗೆ ಠಾ ಅಂತ ಬರ್ತೀನಿ. ಹೇಳಿತಾ? ಸಾಹೇ ಸಾಹೇ ಸ್ವಲ್ಪ ನಿಂತ್ಕೊಳ್ಳಿ. ಅಯ್ಯಯ್ಯೋ ಅಣ್ಣ ಅಣ್ಣ, ನಾನು ಹೇಳೋದು ಸ್ವಲ್ಪ ಕೇಳಿ. ಇಲ್ಲ ಇಲ್ಲ, ಅದು ಸಾಹೇಬರ್ ಹೇಳಿದ ಆ ಹುಡುಗಿ ನನ್ನ ಮಗಳ ಹಾಗೆ. ಅದು ಅವಳ ಮಗಳು, ಅಮ್ಮನೋ ಅಕ್ಕನೋ ತಂಗಿನೋ ನಾದಿನೋ ಸೊಸೆನೋ ಯಾರಾದ್ರೂ ಅವ್ರಿಗೆ ಬೇಕು, ಅದನ್ನ ನೀನ್ ಸೆಟ್ ಮಾಡ್ಕೊಡ್ಬೇಕು. ರಜಾ ಆದ್ಮೇಲೆ ಸಾಹೇಬ್ರು ನಾಳೆ ಡ್ಯೂಟಿಗೆ ಬರ್ತಾ ಇದಾರೆ, ಬೆಳಗ್ಗೆ ರೈಡು ಸಾಯಂಕಾಲ ಲಾಕಪ್ಪು. ಹುಷಾರ್ ಪಾಪ. ಅಯ್ಯೋ ಡಾಕ್ಯುಮೆಂಟ್ಸ್ ಅಲ್ಲೇ? ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಹೆಸರು ಸರ್? ಶ್ರೀನಿವಾಸ್. ನಾನು ಹೇಳಿದ್ನಲ್ಲ ರಮಾಬಾಯಿ ದೋಸ ಕಾಲೇಜ್ ಮಲ್ಲು, ಅದೇನೆ. ಶೀಲಾ, ಇವರೇ ಜಗದೀಶ್ ನಾಯಕ್. ನಮಸ್ತೆ. ಅನಾಥನಾದ ನನ್ನನ್ನ ಸಾಕಿ ಸಲಹಿ ಓದಿಸಿ ಈ ಸ್ಥಿತಿಗೆ ತಂದವರು. ನೋ ನೋ, ನಾಟ್ ಅಟ್ ಆಲ್. ಎಲ್ಲ ದೇವರಿಚ್ಛೆ. ಅವನ ನಿರ್ಧಾರನ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಎನಿವೇ, ಯು ಮೇಕ್ ಎ ನೈಸ್ ಪೇರ್. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಟೈಮ್, ಗುಡ್ ಲಕ್. ಜಯನ್, ಶುಭಾಶಯಗಳು. ಧನ್ಯವಾದ. ರಮಾ, ಈಗ ಸಮಾಧಾನ ಆಯ್ತಾ? ಸಿಸ್ಟರ್, ನಿಮ್ಮ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಒಂದ್ ನಿಮಿಷ, ಇದು ಅವಳು ಮದುವೆಗೆ ಅಂತ. ಸಿಸ್ಟರ್, ಒಂದ್ ನಿಮಿಷ ಬರ್ತೀನಿ. ಸಿಸ್ಟರ್, ಈ ಓಲೆ ಬಳ. ಇನ್ಸ್ಪೆಕ್ಟರ್, ಇಷ್ಟ ಲೇಟ್? ಓ, ಇವತ್ತು ಸ್ಟೇಷನ್ ತುಂಬಾ ಕೆಲಸ ಇತ್ತು ವೆಂಕಟೇಶ್. ಅದೇನೋ ಹೇಳಿದ ಕೆಲಸ ಏನಾ? ಓ ಎಸ್ ಎಸ್, ಅದನ್ನ ಮಾಡಿದ್ದೇನೆ, ಬನ್ನಿ ಬನ್ನಿ. ಖಂಡಿತ ಮಾಡ್ಕೊಬಿಡಿ. ಓ ಶೋರ್, ಪ್ಲೀಸ್. ಅದಷ್ಟು ಬೇಗ ಸರ್, ಬನ್ನಿ ಬನ್ನಿ. ಓಕೆ, ಸಿ ಯು. ಆಯ್ತು. ಹಾಯ್ ಡೇವಿಡ್. ಹಲೋ ಜಯನ್, ಕಂಗ್ರಾಚ್ಯುಲೇಷನ್ಸ್. ಮದುವೆ ಊಟ ಹಾಕಿಸ್ತೀರಿ? ನೀವು ಇದನ್ನೇ ಮದುವೆ ಊಟ ಅನ್ಕೊಳ್ಳಿ. ಏಯ್ ಪಿತ್ರೆ, ಎಲ್ಲೇ ನಿನ್ನ ಮೊಬೈಲ್ ಮಾಲು? ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ದೇವರಾಣಿಗೂ, ಅವಳು ನನ್ನ ಮಗಳು, ಅವಳಿಗೋಸ್ಕರನೇ ಜೀವನದ ಮೆಟ್ಟಲಲ್ಲಿ ಬೇಕು ಬೇಕಾದಷ್ಟು ಕೆಳಗಿಳಿದ್ದೀನಿ. ಈ ಒಂದು ವಿಚಾರದಲ್ಲಿ ಬಿಟ್ಬಿಡಿ ಸಾಹೇಬ್ರೆ, ನಿಮ್ ಕೈ ಮುಗಿತೀನಿ, ನಿಮ್ ಕಾಲಕ್ಕೆ ಬಿದ್ದು ಕೇಳ್ಕೋತೀನಿ ನಾನು. ಅಯ್ಯೋ, ನಿನ್ನೆ ಮಗಳ ಹಾಗೆ ಅಂದೆ, ಇವತ್ತು ಮಗಳೇ ಅಂತೀಯ. ನಾಟಕ ಚೆನ್ನಾಗಿ ಆಡ್ತೀಯ. ಸತ್ಯವಾಗಲು ನಾಟಕ ಅಲ್ಲ, ಅವಳು ನನ್ನ ಹೊಟ್ಟೆಲಿ ಹುಟ್ಟಿದ ಮಗು, ಅವಳಿಗೆ ಮದುವೆ ನಿಶ್ಚಯವಾಗಿದೆ. ದಯವಿಟ್ಟು ನನ್ನ ಮಾತು ಕೇಳಿ ಸಾಹೇಬ್ರೆ, ನನ್ನ ಮಾತು ಕೇಳಿ. ನನಗೆ ಅವಳು ಬೇಕೇ ಬೇಕು, ಬೇವರ್ಸಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಸಾಹೇಬ್ರೆ, ಆಗೋದಿಲ್ಲ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದೀಯಾ? ನಾಳೆ ನಿನ್ನ ಮುಂದೆ ನನ್ನ ಕೆಲಸ ಮುಗಿಸಲಿಲ್ಲ ಅಂತ ಅಂದ್ರೆ ನಿನ್ನ ಕಾಲು ಕೆಳಗಡೆ ನನ್ನ ತಲೆ ಕತ್ತರಿಸಿಡ್ತೇನೆ. ಸ್ಟೂಪಿಡ್. ಅಣ್ಣ, ನೀವು ಒಬ್ಬಳು ತಾಯಿ ಹೋಟೆಲ್ ಹುಟ್ಟಿದ್ದೀರಾ, ನಿಮಗ ಇಂಥ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ, ಕಾಪಾಡಿ. ಆ
Sheila, your wedding date is already fixed, da? Hmm. Please, you have to come to my wedding, okay? ಫಿಟ್ಟಿಂಗ್ ಸರಿಯಾಗಿದೆ ಸರ್. ಹ್ಞೂ, ಸರಿಯಾಗಿದೆ. ಹಾಂ, ಬಾಯ್ಲೆ. ಏನ್ ಸರ್? ನೀನ್ ಹೋಗಿ ಆ ಹುಡುಗಿನ ರಮಾ ಮನೆ ಕರ್ಕೊಂಬಾ. ಯಾವ್ದೋ ಒಂದ್ ಪೆಟ್ಟಿಗೆ ಸಾಕಯ್ಯ. ಸರ್, ದಯವಿಟ್ಟು ಬೇಡ ಸರ್. ರಮಾಬಾಯಿ ವಿಷಯದಲ್ಲಿ ತುಂಬಾ ಸಂಕಟ ಪಡ್ತಾ ಇದ್ದಾಳೆ ಸರ್. ಏಯ್, ನಾನು ನಿನಗೆ ಇನ್ಸ್ಪೆಕ್ಟ್ರು, ನೀನ್ ನನಗೆ ಇನ್ಸ್ಪೆಕ್ಟ್ರು? ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ಮುಚ್ಕೊಂಡು ಹೇಳ್ದಷ್ಟು ಕೆಲಸ ಮಾಡೋ. ಲಫಂಗ್ ನನ್ನ ಮಗನೇ. ರೈ, ವಾಪಸ್ ತಗೊಳ್ರಿ ನಿಮ್ ಮಾತನ್ನ. ಕಾನ್ಸ್ಟೇಬಲ್ಗಳು ಅಂದ್ರೆ ಏನ್ ರೀತಿ ತಿಳ್ಕೊಂಡಿದ್ದೀರಾ? ನಿಮಗ್ ತಲೆ ಹಿಡಿಯೋ ತಲೆ ಹಿಡಕ್ರು ಅಂತನಾ? ಯಾಕೋ ಹೈವಾನ್, ಎಣ್ಣೆ ಜಾಸ್ತಿ ಆಗಿದ್ಯಾ? ಬೂಟಲ್ ಹೋದ್ರೆ ಹೇಗಿರುತ್ತೆ ಗೊತ್ತಾ? ಗೊತ್ತಿದೆ, ಸುಮ್ನೆ ರೀ. ನೀವು ಹಾಕಿರೋ ಬೂಟ್ಸ್ನೇ ನಾನು ಹಾಕಿರೋದು, ನೀವು ಹಾಕಿರೋ ಡ್ರೆಸ್ನೇ ನಾನು ಹಾಕಿರೋದು. ಏನೋ ಭುಜದ ಮೇಲೆ ಸ್ಟಾರ್ ಇದೆ ಅಂದ ಕ್ಷಣಕ್ಕೆ ನಿಮ್ಗೆ ಎರಡು ಕೊಂಬಿದ್ಯಾ? ಮರ್ಯಾದೆ ಮರ್ಯಾದೆ ಮುಖ್ಯ. ನೀವು ಬಾಯಲ್ಲಿ ಆಡಿದನ್ನೇ ನಾನು ಕೈನಲ್ಲಿ ಮಾಡಿ ತೋರಿಸಿದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಮನುಷ್ಯನಿಗೆ ಹೃದಯ ಮುಖ್ಯ ರೀ. ಹೆಂಗಸರು ಶಾಪ ತಟ್ಟಿದ್ರೆ ಹಾಳಾಗೋಗ್ತೀರಾ? ಹುಷಾರ್. ನಿನಗೇನ್ ಮಾಡ್ಬೇಕು ಅಂತ ಗೊತ್ತು ನನಗೆ. ತೊಳ್ಗೋ ಪದ್ಮಾರ, ಬನ್ನಿಲೆ. ಎಸ್ ಸರ್. ವಿವೇಕಾನಂದ ಕಾಯಿರೆ. ಶೀಲಾ ಇವ್ರು ಯಾರ ಕೈಗೂ ಸಿಕ್ತ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಹೋಗು. ಚೆನ್ನಾಗಿಲ್ವೇ ಸರ್? ಅದು ನೋಡು. ಬೇಡ, ಬೇರೆ ಅದು ತೋರಿಸಿ. ಇನ್ನು ಬೇರೆ ತೋರಿಸಿ. ಚೆನ್ನಾಗಿಲ್ವೇ ಸರ್? ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಯಾವ ಅಂಗಡಿಲಿ ನೋಡಿದ್ರು ನಾನು ಅನ್ಕೊಂಡಿರೋ ತರ ಸೀರೆ ಸಿಗ್ತಾ ಇಲ್ವೇ? ಬೇರೆ ಕಡೆ ಹೋಗೋಣವಾ? ಇಲ್ ನೋಡಿ ಅಮ್ಮ, ಈ ಅಂಗಡಿಲಿ ತುಂಬಾ ಕಾಸ್ಟ್ಲಿ. ಅಲ್ಲಿ ನಮ್ ಪರಿಚಯದವ್ರ ಮನೇಲಿ ತುಂಬಾ ಚೀಪ್ ಆಗಿ ಸಿಗುತ್ತೆ, ಅದ್ರಲ್ಲೂ ಟ್ಯಾಕ್ಸ್ ಬೇರೆ ಇಲ್ಲ. ಏ, ಹೋಗೋಣ. ಬೇಡಮ್ಮ, ನಮ್ ತಂದೆ ಊಟ ತಗೊಂಡು ಹಾಸ್ಪಿಟಲ್ಗೆ ಬೇರೆ ಹೋಗ್ಬೇಕು. ನೀನೇ ಹೋಗ್ಬಿಟ್ಟು ಬಾರೆ. ಹಾ ಸರಿ, ಬರ್ಲಾ. ಬಾಯ್ ಬಾಯ್. ಹಾ, ಏ ಸಾಯಂಕಾಲ ಹಾಸ್ಟೆಲ್ ಹತ್ರ ಬಾರೆ, ಇನ್ವಿಟೇಷನ್ಸ್ ಕೊಡಕ್ಕೆ ಹೋಗ್ಬೇಕು. ಓಕೆ ಓಕೆ, ಬಾಯ್ ಬಾಯ್. ನೋಡು, ಇವತ್ತು ರಾತ್ರಿ ಬರ್ತಾ ಇದ್ದೀನಿ. ಇವತ್ತು ಏನಾದರೂ ಇಲ್ಲ ಅಂತಂದ್ರೆ ಮನೆಯಿಂದ ಖಾಲಿ ಮಾಡಿಸ್ಬಿಡ್ತೀನಿ. ತಗೋ. ನೀವು ಬನ್ನಿ ಬಿಜಿ, ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ಏನ್ರಿ ಅದು? ಏನಿಲ್ಲ, ಮಕ್ಕಳಿಗೆ ಗಾಲ್ಫ್ ಬಾಲ್ ತಗೊಂಡ್ಬರಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಹೇಳ್ತೀನಿ. ನನ್ನ ಹತ್ರ ಇದ್ದ ಆ ಕಾನ್ಸ್ಟೇಬಲ್ನ ನನ್ನ ಮೇಲೆ ಚೂಬಿಡ್ತೀಯ? ನೋಡ್ತಾ ಇರು, ಈಗ ಅವಳಿಲ್ಲಿಗೆ ಬರ್ತಾಳೆ. ನನ್ನ ವಿಷಯ ಗೊತ್ತಿದ್ದು ನಿನ್ ಚಿಲ್ಲರೆ ಬುದ್ಧಿ ತೋರಿಸ್ತಾ ಇದೀಯಾ? ಇದೇ ನೋಡು, ಇದೇ ಮಂಚದ ಮೇಲೆ ನೋಡ್ತಾ ಇರು. ನಿನ್ ಮಗಳು ಬಂದಿದ್ದಾಳೆ, ಹೋಗಿ ಕರ್ಕೊಂಡು ಬಾ. ಕೂತ್ಕೊಳ್ಳಿ, ಇದೇ ಮನೆ ಕೂತ್ಕೊಳ್ಳಿ. ರಾಜಮ್ಮ, ರಾಜಮ್ಮ, ಪೂಜೆ ಮಾಡ್ತಿದ್ದಾರೆ ಅಂತ ಕಾಣುತ್ತೆ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ, ಕೂತ್ಕೊಳ್ಳಿ.
ಒಬ್ಬಳೆ ಬಂದಿದೆಯಾ? ಎಲ್ಲ ಅವಳು ಏನೇ ಹಾಗೆ ನೋಡ್ತಾ ನಿಂತಿದೆಯಾ? ರಾಜಮ್ಮ ಅವರು, ನೀವು ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ತಿಳಿದಿರೋ ಹಾಗೆ ಜೋಪಾನವಾಗಿ ನನ್ನ ಮಗುವನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗು. ತಾಯಿ ಅಂದ್ರೆ ನೀವೇಮ್ಮ. ಏನಮ್ಮ ಇಲ್ಲಿಗೆ ಯಾಕೆ ಬಂದಿದ್ರೆ ನೀವು? ಅದು ಸೀರೆ ತಗೊಳಕ್ಕೆ. ಸೀರೆ ಅಂಗಡಿ ಇಲ್ವಾ ನಿಮ್ಗೆ ತಗೊಳ್ಳೋದಕ್ಕೆ? ಓದ್ದವರು ಇಂಥ ಜಾಗಕ್ಕೆಲ್ಲ ನೀವು ಬರಬಾರ್ದು. ಮೊದಲು ನಡೀರಿ ಇಲ್ಲಿಂದ, ನಡೀರಿ. ಸಾಕ್ಷಿಗಳ ವಿಚಾರಣೆ ಅಲ್ಲದೆ ಅಪರಾಧಿಯೇ ಪರಿಸ್ಥಿತಿಯ ಒತ್ತಡದಿಂದ ಸ್ವಯಂ ಕೊಲೆಯನ್ನು ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಹಾಗೂ ವಕೀಲರ ಕೂಲಂಕುಷವಾದ ವಾದವಿವಾದಗಳನ್ನು ಪರಿಶೀಲಿಸಿ ಈ ನ್ಯಾಯಾಲಯವು ಅಪರಾಧಿಗೆ ಐಪಿಸಿ 304 ಸೆಕ್ಷನ್ ಪ್ರಕಾರ 6 ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ರಮಾ ನೋಡು, ಜೋಡಿ ತುಂಬಾ ಚೆನ್ನಾಗಿದೆ ಅಲ್ಲ? ಮದುವೆ ತುಂಬಾ ಚೆನ್ನಾಗಿ ನಡೀತು. ಮದುವೆಗೆ ನೀನು ಬರಲಿಲ್ಲ ಅನ್ನೋದೇ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಯಿತು. ನೋಡು, ನೀನು ಕೊಟ್ಟ ದುಡ್ಡಲ್ಲಿ ಇಷ್ಟು ಉಳಿದಿದೆ, ಅದನ್ನು ಬಾಲು ಕೊಟ್ಬಿಡಿ ಸಿಸ್ಟರ್. ಆಯಿತು. ಬಾಲು, ಅದನ್ನಿಟ್ಕೊಂಡು ಬದುಕೋ ದಾರಿ ನೋಡ್ಕೊ. ನೀನು ಹೇಳ್ದಾಗೆ ಆಗ್ಲಕ್ಕ. ನಿನ್ನ ಮಗಳು ಅಳಿಯ ಈಗ ಹನಿಮೂನ್ಗೆ ಮರ್ಕೇರಕ್ಕೆ ಹೋಗಿದ್ದಾರೆ. ರೀ, ನಂದೊಬ್ಬಳದೇ ಫೋಟೋ, ಅದೆಷ್ಟು ಅಂತ ತೆಗಿತೀರಾ? ಇಬ್ರು ಒಟ್ಟಿಗೆ ತೆಗೆಸ್ಕೊಳ್ಳೋಣ. ನನಗೂ ಅದೇ ಆಸೆ. ಇದಕ್ಕೆ ಸ್ವಯಂ ಚಾಲನೆ ಇಲ್ವಲ್ಲ? ಇನ್ನೂ ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರತೆ ಬಂದು ಹೋಗವ. ನಗೋಲಗೋ ಬರ್ರಿ, ಕ್ಷಮಿಸಿ, ಸ್ವಲ್ಪ ಛಾಯಾಚಿತ್ರ ತಕ್ಕೊಡ್ತೀರಾ? ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ನೀವು ಅಲ್ಲಿ ನಿಂದ್ರಿ. ಸ್ವಲ್ಪ ನಗ್ರಿ, ಒಳ್ಳೆ ಜೋಡಿ. ತುಂಬಾ ಧನ್ಯವಾದಗಳು. ಇರ್ಲಿ ಇರ್ಲಿ. ನೀವು ಹನಿಮೂನ್ಗೆ ಬಂದಿರೇನು? ಹೌದ್ರಿ, ನಾವು ಅದಕ್ಕ ಬಂದಿವ್ರಿ. ನೀವು ಹನಿಮೂನ್ಗ? ಎಸ್ ಮೇಡಮ್, ಇದು ನಮ್ಮಿಬ್ಬರ 40 ಹನಿಮೂನು. ನನ್ನ ಹೆಸರು ಜಯಂತ್ ಅಂತ. ಬೆಂಗಳೂರು ವಿದ್ಯಾಸಂಸ್ಥೆಯಲ್ಲಿ ನಾನು ಕನ್ನಡ ಉಪನ್ಯಾಸಕನಾಗಿದ್ದೇನೆ. ಹೌದಾ? ಈಕೆ ನನ್ನ ಹೆಂಡತಿ ಶೀಲಾ ಅಂತ. ನಮಸ್ಕಾರ. ನಮಸ್ಕಾರ. ಇಲ್ಲೇ ಹತ್ತಿರದ ಪ್ರವಾಸಿ ಮಂದಿರದಲ್ಲಿ ಉಳ್ಕೊಂಡಿದ್ವಿ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನ ಹೆಸರು ವಸಂತ ರಾವ್ ನಾಕೋಡ. ನಮಸ್ಕಾರ. ಧಾರವಾಡ ನಾವ. ಇವರು ನಮ್ಮ ಮನೆಯವರು. ನಿಂಗು ನಮಸ್ತೆ. ಅವರು ನಮ್ಮ ಮಗ ಸೊಸೆ. ನಮಸ್ತೆ. ಇದೆಲ್ಲ ನಮ್ಮ ಮನೆಯ ಕ್ರಿಕೆಟ್ ಟೀಮ್. ಏ ಶೀಲಾ, ನನ್ಗೀಗ್ಲೇ ಸದ್ಯಕ್ಕೆ ಮಗು ಬೇಡ. ಮದುವೆ ನಂತರ 3 ವರ್ಷಗಳಂತರ ಅಂತ ಕೇಳಿಲ್ವಾ ನೀವು? ಅಂತವ್ರು ಬೇಕು ಅಂದಿದ್ರೆ ಮೊದ್ಲೇ ತಂದಿಟ್ಕೋಬೇಕಾಗಿತ್ತು. ಅನುಭವ ಇಲ್ವೇ? ಇದು ಮೊದಲನೇ ಸಾರಿ. ನಾಳೆ ಖಂಡಿತ ತರ್ತೀನಿ. ಹಾಗಾದ್ರೆ
ಎಲ್ಲ ನಾಳೆನೆ. ಇವತ್ತು ರಜಾ. ರಜಾನಾ? ರಜಾನಾ? ಹೌದು. ಒಂದ್ ರಾತ್ರಿ ವ್ಯರ್ಥವಾಯ್ತೆ, ಸರಿ ಹೋಗ್ಲೇಬೇಕಾ? ಅನುಭವ ಬೇಕಾಯ್ತ ನಿಂಗೆ, ಯಾಕೆ ಬಂದೆ ಜೀವ ಯಾಕೆ ಬಂದೆ? ಇಲ್ಲಿ ಹತ್ತಿರದಲ್ಲಿ ಯಾವ್ದಾರು ಅಂಗಡಿ ಇದೆಯಾ? ಆಚೆ ತರದಾಗದೆ ಹೋಗಿ. ಅದ್ ಕೊಡಪ್ಪ. ಇದಾ? ಅದು ಅದು ನಿರೋಧ. ಹಂಗೆ ಹೇಳಿ ಮತ್ತೆ ನೀವು ಎಷ್ಟ್ ಬೇಕು? ಎಷ್ಟು ಎಷ್ಟಿರುತ್ತೆ ನಿಮ್ಗೆ? ಎಷ್ಟ್ ಬೇಕ್ರಿ? ಅಷ್ಟು ಕೊಟ್ಬಿಡಿ. ಫುಲ್ಲ ಬರಾಕ ಬರಿ ಬ್ಯಾಟ್ರಿ. ನಿಮ್ಮನ್ನ ಯಾರು ಮರೆಯಕಾಗತ್ತ ವಸಂತ ರೇ? ನಿಂಗಿ 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 ಬರ್ತೀನಿ. ಒಳ್ಳೇದು ಬರ್ತೀನಿ. ಹಲೋ, ನಿಮ್ಮ ಬಾಸ್. ಹಲೋ ಶಂಕರ, ನಾಳೆ ನಮ್ಮ ಅಕ್ಕ ಬರ್ತಿದ್ದೆ ಅಂತ ಕಣು. ನೀನು ಇಷ್ಟು ವರ್ಷ ಕೂಲಿ ಮಾಡಿದ ಹಣ ನಿನ್ನ ಒಡವೆಗಳೆಲ್ಲ ಸರಿಯಾಗಿದೆ ನೋಡ್ಕೊಂಬ. ಚೆನ್ನಾಗಿದೆ ನಾಗ, ಎಲ್ಲ ನಿನ್ನ ಆಶೀರ್ವಾದ. ಅಂಗಡಿ ಚೆನ್ನಾಗಿ ನಡೀತಿದೆ. ಕಾನ್ವೆಂಟ್ ಅಲ್ಲಿ ಮದರ್ ಫಿಲೋಮಿನ ಇಲ್ಲ. ಮತ್ತೆ ಶೀಲಾ? ಶೀಲನ್ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಯೋಚನೆ ಮಾಡ್ಬೇಡ ಅಕ್ಕ, ಎಲ್ಲದಕ್ಕೂ ಆ ದೇವರು ಒಂದ್ ದಾರಿ ತೋರಿಸ್ತಾನೆ. ಆ ಒಂದ್ ನಂಬಿಕೆಯಲ್ಲೇ ಎಲ್ಲ ನಡೀತಿರೋದು. ಇಲ್ಲೇ ನಿಲ್ಸಪ್ಪ. ಅಕ್ಕ ನಮ್ಮನೆ ಬಂತು. ಎಷ್ಟಪ್ಪ? 1000 ರೂಪಾಯಿ ದೇವಾ ಬಾಯ್. ಹ್ಮ್ ತಗೋಪ್ಪ.
ಅಕ್ಕ ಇದು ಇದಾ? ಅಯ್ಯೋ ನಾನು ಚೆನ್ನಾಗಿದೆ ಮನೆ. ಏ ಇದನ್ ಬೇರೆ ಬೆಳೆಸ್ತಾ ಇದೀಯಾ? ಏ ಬಾಯಿಲಿ ಬಾ. ಅಮ್ಮ 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 ಸ್ವಲ್ಪ ನೀರು ಕೊಡ್ತೀರಾ? ಹೊಟ್ಟೆ ತುಂಬಾ ಹಸಿತಾ ಇದೆ. 1000 ರೂಪಾಯಿ ಕೊಡ್ತೀನಿ ಆ ಹುಡುಗಿಗೆ. ಹೋಗಮ್ಮ ಬಂದ್ಬಿಟ್ಲು ಬೆಳಗಾಗಿ ತಲೆ ತಿಲ್ಲಕ್ಕೆ. 2000 ಕೊಡ್ತೀಯಾ? ಓಹೋ ಈ ಮೂತಿಗೆ ಅಷ್ಟ? ಅಮ್ಮ ಆ ಸುಣ್ಣ ಹುಡಿಯನು ನನ್ನ ಊರಿಂದ ಕರ್ಕೊಂಬಂದು ಆ ಹೆಂಗಸ್ಗೆ ಮಾರ್ತಾ ಇದ್ದಾನಮ್ಮ. 1100 1900 ಒಂದ್ ಪೈಸಾ ಕಡಿಮೆ ಆದ್ರೆ ಬಿಲ್ಕುಲ್ ಆಗಕ್ಕಿಲ್ಲ. ಯಾಕಯ್ಯ ಹಿಂಗ್ ಸತ ಇದ್ಯಾ? ಕೊಟ್ಟು ಹೋಗು. ನಾನು ಎಷ್ಟು ಕಷ್ಟಪಟ್ಟು ಮಾಲ್ ತಂದಿದ್ದ ನನಗೆ ಗೊತ್ತು. ಹೋಗುವಾಗ ಪೊಲೀಸರು ಬೇರೆ ಕೊಡ್ಬೇಕು. 1200 1900 ರೂಪಾಯಿ ಕಡಿಮೆ ಇಲ್ಲ. ಹೋಗಮ್ಮ ಚಿನ್ನಮ್ಮನ್ಗೆ ಇದೇ 1000 ರೂಪಾಯಿ ಕೊಟ್ರೆ ಇಂತ 3 ಪೀಸ್ ಸಿಗ್ತವೆ. ಬಂದ್ಬಿಟ್ಲು. 2000 ರೂಪಾಯಿ ಇದೆ ತಗೋ. ನಿನ್ನಂತ ಹೆಂಗ್ ಸಿರೋದ್ರಿಂದಾನೆ ನಮ್ ದಂಧೆ ಎಲ್ಲ ಹಾಳಾಗಿರೋದು. ಬೆಳಗ್ಗೆ ಬೆಳಗ್ಗೆ ವ್ಯಾಪಾರ ಎಲ್ಲ ಹಾಳಾಯ್ತು. ಧರಿದ್ರು ಮುಂಡೆವು. ಸ್ನಾನ ಮಾಡಿ ಈ ಬಟ್ಟೆ ಹಾಕು. ರೇಟ್ ಗಿಟ್ಟತಕ್ಕ ಒಂದ್ ಒಳ್ಳೆ ಸ್ಯಾಂಡಲ್ ಸೋಪ್ ಹಾಕಿ ಸ್ನಾನ ಮಾಡಿಸಿ ಸೆಂಟ್ ಹಾಕಿ ಹೊರಗೆ ಬಿಟ್ಬಿಟ್ರೆ ಸ್ಟಾರ್ ಹೋಟ್ಲಿಂದ ಡಿಮ್ಯಾಂಡ್. ಹಾಲು ಇನ್ಮೇಲೆ ಯಾವತ್ತೆ ಎಂತ ಆಲೋಚನೆ ನಿನ್ ಮನಸ್ಸಲ್ಲಿ ಬರಬಾರ್ದು. ತಿಳಿತಾ? ಹೋಗ. ಸಿಲಿಂಡರ್ ಮೆತ್ ಕೇಳಿಸು. ಆಯ್ತಣ್ಣ ಆಯ್ತಣ್ಣ. ನೋಡಿ ಈ ಮನೆಗೆ ಯಾರು ಬರ್ತಿದ್ದಾರೆ? ನಾವೇ, ನಮ್ ಲೆಕ್ಚರ್ ಸಾಹೇಬ್ರ ಫ್ಯಾಮಿಲಿ. ಅಲ್ಲೊಂದು ರಂಗೋಲಿ ಹಾಕ್ಲಾ? ಹಾಕಿ ಹಾಕಿ. ಅದಕ್ಕೇನಂತೆ? ನೀವೇನ್ ಇಲ್ಲೇ ಇದ್ದೀರಾ? ಹಿಂದ್ಗಡೆ ಮನೆ. ನೀವು? ನಾನು ಸಾಹೇಬರ ಮನೆಯಲ್ಲಿ ಕುಕ್ಕು ಕುಕ್ಕು ಅಡಿಗೆಯವರು. ಸಾಹೇಬರಿಗೆ ಮಕ್ಕಳಿದಾರ? ಒಂದೇ ಒಂದು. ಹೌದಾ? ಬರ್ಲಾ. ತ್ರಿವೇಣಿ ಮಮ್ಮಿ, ಈ ಕನ್ನಡಿ ಚೂರು ಎಲ್ಲಿ ಸಿಕ್ತು ನಿನ್ಗೆ? ಕೊಡಲಿ. ನಂಗೆ ಬೇಕು ಮಮ್ಮಿ. ಅವ್ರು ಏನ್ ತಿಳ್ಕೊತಾರೆ? ತುಂಟಿ, ಹಾಗೆಲ್ಲ ಮಾಡ್ಬಾರ್ದಮ್ಮ. ಬಾ ಹೋಗೋಣ, ಮಾರ್ಕೆಟ್ ಹೋಗೋಣ ಬಾ. ನಿಮ್ ಡ್ಯಾಡಿ ಕಾಯ್ತಾ ಇದ್ದಾರೆ. ಇದನ್ ಕೊಡ್ಬೇಕು ಅಂತ ಹೋದೆ, ಅದು ಅಲ್ಲಿ ಎದುರುಗಡೆ ಮನೇಲಿ ನನ್ ಮಗಳು ಶೀಲಾ ಬಂದಿದ್ದಾಳೆ, ನಂಗೆ ಮೊಮ್ಮಗಳಿದ್ದಾಳೆ, ಇದನ್ ಕೊಡ್ಬೇಕು ಅಂತ ನಾನು ಅಲ್ಲಿಗೆ ಬರ. ಇದನ್ ತಗೊಂಡೋಗಿ ಅವಳಿಗೆ ಕೊಟ್ಬಿಟ್ಟು ಬರ್ತೀಯ ನೀನು? ಯಾರು ಕೊಟ್ರು ಅಂತ ಕೇಳಿದ್ರೆ ನಿಮ್ಮ ಅಮ್ಮ ಕೊಟ್ರು ಅಂತ ಹೇಳ.
ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಎಲ್ಲದಕ್ಕೂ ಒಂದ್ ಕಾಲ ಬರುತ್ತೆ. I'm a little teapot, short and stout. This is my handle and this is my bow. When the water is boiling, call me shout. And lift me up and pour me out. ಅಯ್ಯೋ ಏನಮ್ಮ, ನಿಮ್ ಶಾಲೆಯಲ್ಲಿ ಕನ್ನಡನೇ ಕಲ್ಸ್ಕೊಡೋದಿಲ್ವಾ? ನಮ್ ಮಿಸ್ಗೆ ಕನ್ನಡನೇ ಬರಲ್ಲ, ಇಂಗ್ಲಿಷ್ ನಲ್ಲೇ ಕನ್ನಡ ಹೇಳ್ಕೊಡ್ತಾರೆ. ಬಾ, ನಾನು ಕನ್ನಡವನ್ನು ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ನಂಗ್ ಕನ್ನಡ ಅಂದ್ರೆ ತುಂಬಾ ತುಂಬಾ ಇಷ್ಟ. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ. ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಮಗು, ಆ ನಾಯಿ ಮರಿ ನಮ್ದು, ಕೊಡ್ತೀಯಾ? ನಾನೇನು ಮಗು ಅಲ್ಲ, ತಗೊಳ್ಳಿ. ಹೂ ಬೇಕಾ? ಬೇಡ. ನಾಯಿ ಮರಿ ಬೇಕಾ? ಇಟ್ಕೋ. ಥ್ಯಾಂಕ್ ಯು. ಇದ್ರ ಹೆಸರೇನು? ಟಾಮಿ. ನಿನ್ ಹೆಸರೇನಮ್ಮ? ನೀವು ಬೆಳ್ಳಿ ಮೋಡ ಸರ್ಪಂಚ ನೋಡಿಲ್ವಾ? ಪುಟ್ಟಣ್ಣ ಡೈರೆಕ್ಟ್ ಮಾಡಿರೋದು, ಮೊನ್ನೆ ಕೇಬಲ್ ಟಿವಿ ನಲ್ಲಿ ಬಂತಲ್ಲ, ಆ ಕತೆ ಬರ್ದವ್ರ ಹೆಸರು ತ್ರಿವೇಣಿ ಅಂತ. ತ್ರಿವೇಣಿ ಅಂತನಾ? ಎಷ್ಟೊಂದು ಮಾತಾಡ್ತೀಯ ಚಿನ್ನ. ನಮ್ಮಪ್ಪ ಕನ್ನಡ ಲೆಕ್ಚರರು, ಅವ್ರಿಗೆ ತ್ರಿವೇಣಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನನ್ಗೂನು ತ್ರಿವೇಣಿ ಅಂತಾನೆ ಹೆಸರಿಟ್ರು. ನಾವು ಮೊದ್ಲು ಬೆಂಗಳೂರಿನಲ್ಲೇ ಇದ್ವಿ, ಈಗ ಮೈಸೂರಿಗೆ ಬಂದಿದೀವಿ. ಹೌದಾ? ನಮ್ ಮುತ್ತಾತ ಮೈಸೂರ್ ಅರಮನೆಯಲ್ಲಿ ಮಹಾರಾಜರ ಹತ್ರ ಕೆಲಸ ಮಾಡ್ತಾ ಇದ್ರಂತೆ. ಮೈಸೂರು ಯಾಕ್ ಫೇಮಸ್ ಗೊತ್ತಾ? ಮೈಸೂರ್ ಮಲ್ಲಿಗೆ, ಮೈಸೂರ್ ಚಿಗುರೆಲೆ, ಮೈಸೂರ್ ಅವರೆಕಾಯಿ, ಗುರುಸ್ ಬೀಟ್, ಮೈಸೂರ್ ಪಾಕ್, ರಮ್ಯಾ ಹೋಟೆಲ್, ಸಾದಾ ದೋಸೆ. ಇವತ್ತು ನಮ್ಮ ಅಪ್ಪ ತರ್ತಾರೆ. ಮೈಸೂರ್ ಜನ ತುಂಬಾ ಒಳ್ಳೆಯವರಂತೆ, ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಿಮ್ ಹೆಸರು ಹೇಳಲೇ ಇಲ್ಲ. ರಮಾಬಾಯ್ ಅಂತ. ರಮಾಬಾಯ್, ನಿಮ್ ಹೆಸರು ತುಂಬಾ ತುಂಬಾ ಚೆನ್ನಾಗಿದೆ. ಅಯ್ಯೋ ನನ್ನ ಕಂದ, ನನ್ನ ಹೆಸರಿಗಿಂತ ನಿನ್ ಹೆಸರೇ ಚಂದ ಅಲ್ವಾ? ಮತ್ತೆ ನನ್ನ ಹೆಸರು ಯಾರ ಹೆಸರು? ತ್ರಿವೇಣಿ, ತ್ರಿವೇಣಿ ಹೆಸರು ಗೊತ್ತಾ? ತ್ರಿವೇಣಿ ಸ್ಕೂಲ್ ಗೊತ್ತಾಯ್ತು? ಅಯ್ಯಯ್ಯೋ ಅಮ್ಮ ಕರೀತಾ ಇದ್ದಾರೆ, ಸ್ಕೂಲಕ್ಕೆ ಟೈಮ್ ಆಯ್ತು. ಬರ್ತೀನಿ ರಮಾಬಾಯಿ ಅವರೇ. Thank you.
what you are. How I wonder what you are. Up above the world so high. Up above the world so high. Like a diamond in the sky. Like a diamond in the sky. My dear children, let us sing these rhymes once again. Okay? ನೀವು ನಮ್ಮವರೇ ಆದ್ರೂ ಪೇರೆಂಟ್ಸ್ ಅಂದ ಮೇಲೆ ನಿಮ್ಮನ್ನ ಕರೆಸಲೇಬೇಕಾಯ್ತು. ಡಿಸಿಪ್ಲಿನ್ ಈಸ್ ಡಿಸಿಪ್ಲಿನ್ ಅಲ್ವಾ ಶೀಲಾ? ಯಾವ ಕಾನ್ವೆಂಟಿಗೆ ಸೇರಿಸಿದ್ರು ಇವಳ ಬಗ್ಗೆ ಕಂಪ್ಲೇಂಟ್, ನಮಗೆಲ್ಲ ಪನಿಷ್ಮೆಂಟ್. ಸಾಕಾಗೋಗ್ಬಿಟ್ಟಿದೆ. ಮಕ್ಕಳು ಅಂದ್ರೆ ಹಾಗೇನೆ. ನನಗೆ ಇವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮದರ್. ಇಲ್ಲೇ ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀನಿ. ಓ ಸೇರಿಸ್ಬಿಡು, ನಾನು ಇಲ್ಲೇ ಟಾಮಿ ಜೊತೆ ಆಟ ಆಡ್ಕೊಂಡಿರ್ತೀನಿ. ನೋ ತ್ರಿವೇಣಿ ಪುಟ್ಟ, ಹಾಗೆಲ್ಲ ಮಾತಾಡಬಾರ್ದು. ನಾಯಿ ಮರಿ ನೆಲಿಂದ ತಂದೆಯೋ ಅಲ್ಲೇ ಬಿಟ್ಟು ಅವ್ರ ಹತ್ರ ಸಾರಿ ಕೇಳ್ಬೇಕು, ಆಯ್ತಾ? ಓಕೆ, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬಿಡುವಾದಾಗ ಮನೆ ಕಡೆ ಖಂಡಿತ ಬನ್ನಿ. ಬರ್ತೀನಿ. ಹೋಗೋಣ ಬಾ. ಬರ್ತೀನಿ ಫಿಲೋಮಿನಾ. ಹೇಯ್ ಚೂಟಿ. ಸಾಕಮ್ಮ, ಸೊಪ್ಸಾರ್ ತಾನೆ. ಏಯ್ ಕಳ್ಳಿ, ಬಾಯಿಲಿ. ಯಾಕೆ ಮರಿ? ನಾಯಿ ಮರಿ ಬೇಡುವ ಪುಟ್ಟ? ಅಯ್ಯೋ, ನಮ್ಮಅಮ್ಮ ಬೈತಾರೆ, ನಮ್ಮ ಸ್ಕೂಲ್ನವ್ರು ಬೈತಾರೆ, ಎಲ್ರು ಬೈತಾರೆ. ಅಯ್ಯೋ ಪಾಪ, ಅದಕ್ಕೆ ಹಸುವು ಅಂತ ಕಾಣುತ್ತೆ. ನಾನು ಬ್ರೆಡ್ ಕೊಟ್ಟೆ, ಮೂಸ್ ಕೂಡ ನೋಡ್ಲಿಲ್ಲ. ಅದಕ್ಕೆ ಬ್ರೆಡ್ ಕೊಟ್ಟು ನೀನೇನ್ ಮರಿ ತಿಂದೆ? ನಾನು ತಿನ್ಲಿಲ್ಲ. ಹಸ್ಕೊಂಡಿದ್ಯಾ? ಯಾಕಂದ ಬಾ. ತ್ರಿವೇಣಿ, ಸೈಮನ್ ಮಗು ನೋಡ್ದ್ಯಾ? ಇಲ್ಲಮ್ಮ, ಇಲ್ಲೇ ಎಲ್ಲೋ ಕೆಳಗಿರ್ಬೇಕು. ಊಟ ಮಾಡ್ದೆ ಎಲ್ಲಿ ಹೋದ್ಲಿ ಇವಳು? ತ್ರಿವೇಣಿ, ಅಜ್ಜಿ ಇದಕ್ಕೆ ದಿವಸ ಹೀಗೆ ತಿಂಡಿ ಮಾಡ್ಕೊಡ್ತೀರಾ? ನೀನು ದಿನ ಬಂದ್ರೆ ನಿನಗೂ ಇಂಥ ಒಳ್ಳೆ ಒಳ್ಳೆ ತಿಂಡಿ ಮಾಡ್ಕೊಡ್ತೀನಿ. ಈ ಅಜ್ಜಿನ ನೋಡಕ್ಕೆ ದಿನ ಮನೆಗೆ ಬರ್ತೀಯ? ಅಜ್ಜಿ ಯಾಕೆ ಅಳ್ತಾ ಇದೀಯಾ? ಏನಿಲ್ಲಮ್ಮ, ಕಣ್ಣೂರಿದ್ದಾರೆ, ತಿಂಡಿ ತಿನ್ನು. ದುರ್ಗಿ, ಹೂ ಮಾರ್ಬಿಟ್ಟು ಸಾಯಂಕಾಲ ಬೇಗ ಬಂದ್ಬಿಟ್ಟು ಸ್ವಲ್ಪ ರವೆ ಹುರಿದಿಟ್ಟಿಡು. ಆಯ್ತಕ್ಕ. ಬಾಲು, ಬಾಲು ಬಿಡಮ್ಮ ಅದನ್ನ. ಏನಕ್ಕ? ನೀನ್ ಬರೋವಾಗ ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ತಂದ್ಬಿಡು. ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಬೇಕು ಮಗುಗೆ. ಗೊತ್ತಾಯ್ತಾ? ದಿವಸಕ್ಕೆ ಒಂದೊಂದರ ತಿಂಡಿನ. ಒಳ್ಳೇದು ಒಳ್ಳೇದು. ಅಜ್ಜಿ ಮೆತ್ತಿಗೆ ಮೆತ್ತಿಗೆ ಅಜ್ಜಿ ಬಾ ಇಲ್ಲಿ ಕುರೇನ. ಇದನ್ನ ತಿನ್ನೋಡು. ಎಷ್ಟು ಚೆನ್ನಾಗಿದೆ, ಇದಕ್ಕೇನಂತಾರೆ? ಅವಲಕ್ಕಿ ಉಪ್ಪಿಟ್ಟು ಕೊಡ್ಲಾ? ತಗೋ. ಅಲ್ರಿ ನಮ್ಮ ಬಾಯ್, ಯಾಕೆ ಸುಮ್ಮನೆ ತೊಂದ್ರೆ ತಗೊಂತೀರಾ? ಅಂದ್ರೆ ನಾನು ತಿಂಡಿ ತರಬಾರ್ದು ಅಂತಾನಾ? ಆಗಲ್ಲ, ನೀವು ತನ್ನಿ.
ತಿಂಡಿ ತಿನ್ಸಕ್ಕೆ ನಿಮಗ್ ಮಗು ಇಲ್ಲ, ನಮ್ಮ ಮನೆಯಲ್ಲಿ ಅಚ್ಚು ಇಲ್ಲ. ದುಡ್ಡು ಜೋಪಾನ, ಹೋಗು ಜೋಪಾನ ಹೋಗು. ಆಯ್ತಕ್ಕ. ರಮಾಬಾಯಿ, ಹಳೆ ಗ್ಯಾಂಗ್ ಹೊಸ ಮಾಲ್ ಇಟ್ಕೊಂಡು ನಮ್ಮನೆ ಹತ್ರ ವ್ಯಾಪಾರ ಮಾಡ್ತಿದೆ. ಅಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ನಿರುಪಮ ಸಂಯಮ ಜೀವನ ತಾರ. ಅಯ್ಯೋ ಯಾಕಮ್ಮ ಬಿದ್ಬಿಟ್ಟೆ ನೀನು, ಮನೆಗೆ ಹೋಗೋಣ ಬಾ. ಸರಿ ಹೋಗುತ್ತೆ. ದೇವ್ರ ನಾಮ ಹೇಳ್ಕೊಂಡು ಔಷಧಿ ಹಾಕಿದ್ರೆ ನೋವೆಲ್ಲ ಸರಿ ಹೋಗುತ್ತೆ. ಅಯ್ಯೋ ಪಾಪ ಮಗು ಬಿದ್ದ್ಬಿಟ್ಟು. ಸರಿ ಹೋಗುತ್ತೆ ಪುಟ, ಸರಿ ಕೂತ್ಕೊಳಮ್ಮ. ಅಯ್ಯೋ ದುರ್ಗಿ ಆ ವ್ಯಾಸಲಿನ ತೆಗೆಯಮ್ಮ. ಫೂ ಫೂ ಈಗ ಸರಿ ಹೋಗುತ್ತೆ ನೋಡಿ. ಹಾ ಅಯ್ಯೋ ರಾಮ ಕೃಷ್ಣ ಗೋವಿಂದ, ಮಗುಗೆ ಬೇಗ ನೋವು ಕಮ್ಮಿ ಮಾಡಪ್ಪ. ದೇವ್ರ ಹೆಸರು ಹೇಳಿದ್ರೆ ನಾವು ಹೋಗುತ್ತಾ ಅಜ್ಜಿ? ರಾಮ ಕೃಷ್ಣ ಆ ದೇವ್ರ ನಾಮದಲ್ಲಿ ಅಮೃತ ಇದೆ. ಅವ್ರ ಕತೆ ಏನು ಅಂತ ಹೇಳ್ತೀಯ? ಧೀಮ್ ಧೀಮ್ ತಕ್ಕ ತೋಮ್ ಧೀಮ್ 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 ತಕ್ಕ ತೋಮ್ ಧೀಮ್ 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 ತಕ್ಕ ತೋಮ್ ಧೀಮ್ ಧೀಮ್. ಜೈ ಜೈ ರಾಮ ಜೈ ಜೈ, ಜೈ ಜೈ ಕೃಷ್ಣ ಜೈ ಜೈ, ಜೈ ಜೈ ರಾಮ ಜೈ ಜೈ, ಜೈ ಜೈ ಕೃಷ್ಣ ಜೈ ಜೈ. ರಾಮನ ಪಾದ ಪೂಜೆಯ ಮಾಡೋ ಪುಣ್ಯದ ಭೂಮಿ ನಮದಮ್ಮ, ಪುಣ್ಯದ ಭೂಮಿ ನಮದಮ್ಮ. ಕೃಷ್ಣನ ಲೀಲೆ ಗಾಯನ ಮಾಡೋ ಭಾರತ ಭೂಮಿ ನಮದಮ್ಮ, ಭಾರತ ಭೂಮಿ ನಮದಮ್ಮ. ಅಯೋಧ್ಯೆಯಲ್ಲಿ ಜನಿಸಿದ ನಮ್ಮ ದುಷ್ಟರ ಶಿಕ್ಷಕ ಶ್ರೀರಾಮ, ದ್ವಾರಕೆಯಲ್ಲಿ ಬೆಳಗಿದ ನಮ್ಮ ಶಿಷ್ಟರ ರಕ್ಷಕ ಘನಶ್ಯಾಮ. ಜೈ ಜೈ ಕೃಷ್ಣ ಜೈ ಜೈ, ಜೈ ಜೈ ರಾಮ ಜೈ ಜೈ, ಜೈ ಜೈ ಕೃಷ್ಣ ಜೈ ಜೈ.
ವ್ಯಾಪಾರಕ್ಕೆ ಒಳ್ಳೆ ಪ್ಲಾನೆ ಮಾಡಿದೀಯ, ಒಂಥರ ಫ್ಯಾಮಿಲಿ ಟೈಪು. ಅವಳ ಗೆಜ್ಜೆ ಪೂಜೆ ಆಗಿಲ್ವಾ ಹುಡುಗಪ್ಪ? ಈಗ ನಾವು ಅದೆಲ್ಲ ಬಿಟ್ಬಿಟ್ವಿ. ಓ, ರಸ್ತೆಗೆ ಒಂದ್ ಕಸ ತೊಟ್ಟಿ ಇರ್ಬೇಕು, ಇಲ್ದೆ ಇದ್ ರಸ್ತೆ ಎಲ್ಲ ಗಬ್ಬೆದ್ದೋಗುತ್ತೆ. ಬೇಡ ಬೇಡ, ಕೈ ತೆಗಿ. 3,000 ಕೊಡ್ತೀನಿ, ಹೋಗೋ ಹೊರಗೆ ಹೋಗೋ. ಏನ್ ನೋಡ್ತೀಯ ಮತ್ತೆ? ಇದು ನಮ್ಮ ಬಡಾವಣೆ ಮರ್ಯಾದೆ ಪ್ರಶ್ನೆ, ನಮ್ಮ ಮಕ್ಕಳ ಭವಿಷ್ಯದ ಚಿಂತೆ. ನಿಮ್ಮ ಮನೆ ಹಿಂಗಡೆ ಹೇಳಲ್ಲ ಹೆಂಗ್ಸು ರಮಾಬಾಯಿ, ಆಕೆ ಸೂಳೆ. ತಪ್ಪು ತಿಳ್ಕೊಬೇಡಿ, ನಾ ಈ ತರ ಮಾತಾಡ್ದೆ ಅಂತ, ವಿಧಿ ಇಲ್ದೆ ಬಂತಷ್ಟೇ. ನಮ್ ರಸ್ತೆಯಲ್ಲಿ ಇಂಥ ಅನಾಚಾರ ನಡೀತಿರೋದ್ ನೋಡ್ಕೊಂಡು ಸುಮ್ನಿರಕ್ ಆಗುತ್ತೇನ್ರಿ? ಆ ಹೆಣ್ಣು ಅಂಥೋಳು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಅಯ್ಯ ಬಿಡಿ ಮೇಷ್ಟ್ರೆ, ಯಾರು ಸೂಳೆ ಅಂತ ಬೋರ್ಡ್ ಹಾಕೋತಾರ? ಅಲ್ಲ ಮೇಷ್ಟ್ರೆ, ನೀವೇ ಕೇಳ್ತಿರಲ್ಲ, ಆ ಕಸಬ್ನಲ್ಲಿ ಆಕೆ ಪೊಲೀಸ್ ಇನ್ಸ್ಪೆಕ್ಟರ್ ಕೊಂದು ಜೈಲ್ಗೆ ಹೋಗಿ ಬಂದಾಳೆ. ಜೈಲಿಂದ ಬಂದ್ಮೇಲೆ ಸುಧಾರಿಸಿರ್ಬೋದಲ್ಲ? ಸುಧಾರಿಸಿರ್ಬೋದು ಪದಾರಿಸಿರ್ಬೋದು, ಅವೆಲ್ಲ ಬರೀ ಊಹೆ ಮೇಷ್ಟ್ರೆ. ರೀ ಮೂರ್ತಿ, ಅವಳ ಮನೆಯಲ್ಲಿ ಅದೇನ್ ನೋಡಿದಿರಾ ಸ್ವಲ್ಪ ಹೇಳ್ರಿ, ಬಾಯ್ ಬಿಡ್ರಿ. ಆ ವಿಷಯ ನನಗ್ ನೋಡಕ್ಕೂ ಆಗೋದಿಲ್ಲ, ಕೇಳಕ್ಕೂ ಆಗೋದಿಲ್ಲ. ಅದೇನ್ ಆಟೋ, ಅದೇನ್ ಜನ, ಅದೇನ್ ಡಿಮ್ಯಾಂಡು, ಅದೇನ್ ಕ್ಯೂ, ಅಬ್ಬಬ್ಬಬ್ಬ ಛೀ. ಇಂಥ ವಿಷಯನ ಮುಚ್ಚಿಟ್ರೆ ಹಾಗೆ, ಒಂದೇ ಎಕ್ಸ್ಟೆನ್ಷನ್ ಅಲ್ಲಿ ಸೇರಿರೋ ನಾವು ಯಾವುದೇ ವಿಚಾರನಾದ್ರೂ ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕಾಗತ್ತೆ, ಇಲ್ದೇ ಇದ್ರೆ ಮರ್ಯಾದೆಯಾಗಿ ಬಾಳಕ್ಕಾಗಲ್ಲ ಇಲ್ಲಿ. ಶೀಲಾ, ನನ್ಗೆ ಯಾಕೋ ಇವ್ರ ಮಾತಿನಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ಬೆಂಕಿ ಇಲ್ದೆ ಹೋಗಿ ಹೇಳ್ತಾ, ಈಗ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಡಾಕ್ಟ್ರೆ? ಈಗ ನಾವೇನ್ ಮಾಡ್ಬೇಕು ಅಂತ? ಆಕೆಯಿಂದ ನಾವೆಲ್ಲ ದೂರ ಇರ್ಬೇಕು, ನಮ್ಮ ಮಕ್ಕಳು ಮರಿ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಅಜ್ಜಿ. ಆ ಬಂದೆ. ಏಯ್ ಎಲ್ಲಿ? ಏಯ್ ಕಳ್ಳಿ, ಆಟ ಆಡ್ತಾ ಇದೀಯ ನೀನು? ಯಾಕಂದ ಅಳ್ತಿದ್ಯಾ? ಯಾಕಂದ? ಯಾಕ್ ಮರಿ, ಏನಾಯ್ತು ಪುಟ್ಟ? ಅಜ್ಜಿ
ಸುಳ್ಳೆ ಅಂದ್ರೆ ಏನಂತೆ? ಸುಳ್ಳೆ ಅಂದ್ರೆ ಏನಮ್ಮ? ನಮ್ಮ ಮನೆಯಲ್ಲಿ ಮೀಟಿಂಗ್ ನಡೀತಿದೆ, ಅಲ್ಲೆಲ್ಲರೂ ನಿನ್ನ ಸುಳ್ಳೆ ಅಂದ್ರು. ನೀನ್ ಕೆಟ್ಟವಳಂತೆ, ನಿನ್ನ ಹತ್ರ ಮಕ್ಕಳನ್ನ ಬಿಡ್ಬಾರ್ದಂತೆ. ಯಾಕಂಚಿ? ನಾನು ಕೆಟ್ಟವಳಲ್ಲ ಕಂದ. ನೀನ್ ಅಳ್ಬೇಡ ಅಜ್ಜಿ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ನೀನ್ ಒಳ್ಳೆ ಅಜ್ಜಿ ಕಂದ. ಅವರೇ ಕೆಟ್ಟವ್ರು ಅಜ್ಜಿ, ಚಂಚಾಕ್ಷಿ, ಮೀನಾಕ್ಷಿ, ಆ ಕಂಸ, ಅವರೇ ಕೆಟ್ಟವ್ರು. ನಮ್ಮಮ್ಮನೂ ಕೆಟ್ಟವಳು. ಹೆತ್ತ ತಾಯಿಗೆ ಯಾವತ್ತೂ ಆಗಲ್ಲ ಅನ್ಬಾರ್ದಮ್ಮ, ಅವಳು ಗೊತ್ತಿಲ್ದೆ ಹೇಳ್ತಿದ್ದಾಳೆ. ಇಲ್ಲ ಹೌದು ಕಣೆ, ನಾನ್ ಕೆಟ್ಟವಳು. ಇಷ್ಟು ದಿನ ನಿನ್ನ ಹೆತ್ತು ಹೊತ್ತು ಸಾಕಿ ಸಲಹದ್ದಲ್ಲ, ಅದಕ್ ನಾನ್ ಕೆಟ್ಟವಳು. ಅಬ್ಬಾಬಾ, ಎಷ್ಟು ಚೆನ್ನಾಗಿದ್ಯ ನಿನ್ ಬುದ್ಧಿ, ಮಕ್ಳಿಗೆ ಇಂಥ ಪಾಠನ ಹೇಳ್ಕೊಡೋದ್ ನೀನು. ಇಷ್ಟು ವಯಸ್ಸಾಗಿದೆ ನಿನ್ಗೆ ಬುದ್ಧಿ ಬೇಡ್ವಾ? ಮಗುಗೇನ ಬುದ್ಧಿ ಇಲ್ಲ, ಮಾಡೋದೆಲ್ಲ ಮನೆ ಹಾಳು ಕೆಲ್ಸ. ಏಯ್ ನಡಿಯೇ, ಇನ್ನೊಂದ್ ಸಲ ಏನಾದ್ರೂ ನನ್ ಮಗು ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ಯೋ ಚೆನ್ನಾಗಿರೋಲ್ಲ. ಹುಷಾರ್ ಬಾರೆ ಅಮ್ಮ. ತ್ರಿವೇಣಿ, ಇಲ್ಲೇ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೋತಾ ಇರ್ಬೇಕು. ಹಿಂದ್ಗಡೆ ಮನೆಗೆ ಏನಾದ್ರೂ ಹೋದ್ಯೋ ಹುಷಾರ್, ನಾ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಯ್ಯೋ, ನೀರೇ ನಿಂತೋಯ್ತಲ್ಲ. ತ್ರಿವೇಣಿ, 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 ಸಾಯ್ಮಾನ್. ತ್ರಿವೇಣಿ, ಎಲ್ಲ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಥೂ, ಈ ವಾಟರ್ ಸಪ್ಲೈನ್ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾವಾಗಂದ್ರೆ ಅವಾಗ ನೀರ್ ನಿಲ್ಲಿಸ್ತಾರೆ. ಪತಿಯ ಸೇವೆಯೇ ಸತಿಯ ಧರ್ಮವು. ಚಲಜು, ಈಗ ಮೈಕೈ ಉಜ್ತಾ ಇದ್ರೆ ಹಾರದು ಹಾರದ. ನನ್ನ ಅಜ್ಜಿ ಮೇಲೆ ಚಾಡಿ ಹೇಳ್ತೀಯಾ? ಮಾಡ್ತೀನಿ. ಮಕ್ಕಳನ್ನೆಲ್ಲ ಸರ್ಸ್ಕೊಂಡು ಏನ್ ಮಾಡ್ತಾ ಇದೀಯ? ಅಲ್ಲೂ ಬೆಳೆ ಎಲ್ಲ ತಿಳ್ಕೊಂಡು. ಅಯ್ಯೋ,
ಏನ್ ಮರಿ ನಾ ಬೈತಿದ್ದವ್ರಿಗೆಲ್ಲ ಬುದ್ಧಿ ಕಲ್ಸಿದೀವಿ. ಒಂದ್ ಹೆಜ್ಜೆ ಮುಂದಿಟ್ರೆ ಬೋಟಿ ಬೋಟಿ ತೆಗೆದು ಬಿಡ್ತೀರಿ. ಈ ಮನೆ ಅಂತ ಮನೆ ಅನ್ನೋಕೆ ನಿಮ್ ಗ್ಯಾರಂಟಿನಾ? ನೋರ್ ಗ್ಯಾರಂಟಿ. ಹಾಗ ಹಾಗಿದ್ರೆ ಕಲ್ಲು ಹೊಡಿರಿ. ಇವನ್ ಯಾವನ ಕೇಳಕ್ಕೆ ಹೊಡಿರೋ? ಆದ್ರೆ ಒಂದ್ ಕಂಡೀಷನ್, ನಿಮ್ಮಲ್ಲಿ ಯಾರು ತಪ್ಪು ಮಾಡಿರಬಾರ್ದು, ಯಾರು ಪಾಪ ಮಾಡಿರಬಾರ್ದು, ಅಂಥವ್ರು ಕಲ್ಲು ಹೊಡಿರಿ. ಬನ್ನಿ, ಅಂಥವ್ರ ಕಲ್ಲು ಹೊಡಿರಿ. ಪಾಪ ಮಾಡದೇ ಇರೋರು ಬನ್ನಿ ಮುಂದೆ ಹೊಡಿರಿ ಕಲ್ಲು. ನೋಡಿದ್ರ, ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡ್ದಲ್ಲೇ ಇರೋನು ಅವನೊಬ್ನೇ. ಈಕೆ ತಪ್ಪು ಮಾಡಿದ್ರೆ ಅವನ್ ನೋಡ್ಕೊಳ್ತಾನೆ. ನೀವ್ ಯಾಕೆ ಕಲ್ಲು ಹೊಡೆದು ಪಾಪ ಕೂಪಕ್ಕೆ ಹೋಗ್ತೀರಾ? ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಏನ್ ಹೇಳಿದಾರೆ ಗೊತ್ತಾ? ಏನೋ ತಲಹಾಟೆ ನಿಂದು. ಬಹಳ ಸಪೋರ್ಟ್ ಮಾಡ್ತಿದ್ಯಾ ಅವಳಿಗೆ? ನೀನು ಅವಳ ಜೊತೆ ಏನೋ ಕೆಟ್ಟ ಸಂಬಂಧ ಇಟ್ಕೊಂಡಿದ್ಯಾ? ಏನ್ರಮ್ಮ, ನೀವು ಹೆಂಗ್ಸಾಗಿ ಆಕೆ ಸಪೋರ್ಟ್ ಮಾಡೋದ್ ಬಿಟ್ಟು ಈಗ ನನಗೆ ಅವಮಾನ ಮಾಡೋದು? ಏನು ನಂಗೆ ಹೇಳ್ಕೊಡ್ತಿದ್ಯೇನೋ? ಯಾಕಮ್ಮ ಅಂಕಲ್ ಹೊಡಿತ್ಯಾ? ಬುದ್ಧಿ ಇಲ್ವಾ? ಅಪ್ಪ, ತಲೆಪ್ರತಿಷ್ಠೆ, ಪಟಾಲದ ಮಕ್ಕಳನ್ನೆಲ್ಲ ಕಟ್ಕೊಂಡು ಏನೇ ನಿನ್ ತಲಹಟ್ಟೆ? ನಡೆ ಒಳಗೆ ನಡೆ. ಜಾಸ್ತಿ ಆಯ್ತು ನಿಂದು. ಎಲ್ಲ ಯೇಸು ಕ್ರಿಸ್ತ ನೋಡ್ಕೊಳ್ತಾರೆ. ಸರ್ವೇ ಕಾರಣ್ಯ ಮಿತ್ರೋಣಾಂ ಮರಕಲೋಕ ಉತ್ತೀರ್ಣಾರ್ಥಂ ಸಮಸ್ತ ದೋಷ ಪರಿಹಾರಾರ್ಥಂ ಶೀಲ ಪ್ರಧಾನೇನ ಟೈಮಲ್ಲಿ ಇದನ್ನು ತಿನ್ಬಿಡು. ಮೆತ್ತಿಗೆ ಹೋಗು, ಮೆತ್ತಿಗೆ ಮೆತ್ತಿಗೆ. ಟಾಟಾ ಅಜ್ಜಿ, ಸಾಯಂಕಾಲ ಬರ್ತೀನಿ. Thank you.
ಇದು ಆತ್ಮವಂಚನೆ ಅಲ್ವಾ ರಮಾಬಾಯಿ? ನೀನು ತಾಯ್ತನಕ್ಕೆ ಮಾಡ್ತಿರೋ ದ್ರೋಹ. ಯಾವುದೇ ತಾಯಿಗಾದ್ರೂ ಮಕ್ಳ ಹತ್ರ ಮೊಮ್ಮಕ್ಳ ಹತ್ರ ಇರ್ಬೇಕು ಅಂತ ಅನ್ಸೋಲ್ವಾ? ರಮಾಬಾಯಿಗೆ ಅನ್ಸ್ಬಾರ್ದು ಸಿಸ್ಟರ್, ಹಾಗನಿಸಿದ್ರೆ ಎಲ್ಲ ಕೆಟ್ಟೋಗುತ್ತೆ. ದಿನ ಪ್ರೇಯರ್ ಮಾಡುವಾಗ ನನ್ನ ಮನಸ್ಸು ಕೊರಗ್ತಾ ಇರುತ್ತೆ ರಮ, ಎದ್ರಿಂದ ನನ್ನ ಬಿಡುಗಡೆ ಮಾಡಮ್ಮ. ಆಯ್ತು, ಹೋಗಿ ಹೇಳಿ. ತಕ್ಷಣ ಅಮ್ಮ ಅಂತ ಓಡ್ ಬಂದು ನನ್ನ ಮಗಳು ನನ್ನ ತಪ್ಕೊಂಡು ಬಿಡ್ತಾಳೆ. ಏನ್ ಮದರ್ ನೀವು? ಈಗಿನ ಕಾಲದ ಮಕ್ಕಳು ನಮ್ಮನ್ನೇ ಕೇಳ್ತಾರೆ, ನನ್ನನ್ ಯಾಕೆ ಹುಟ್ಟಿಸ್ದೆ, ಇಂಥ ದಂಧೆ ಮಾಡು ಅಂತ ನಾನು ನಿನಗೆ ಹೇಳಿದ್ನಾ? ಏನ್ ಜವಾಬ್ ಕೊಡ್ತೀರಾ ಹೇಳಿ ಹೇಳಿ. ಜೈಲಿಗೆಲ್ಲ ಹೋಗಿ ಈಗ ನಮ್ಮ ಹತ್ರ ಬರಕ್ಕೆ ನಾಚಿಕೆ ಆಗಲ್ವಾ ಅಂತ ಅವಳು ಹೋಗಿದ್ರೆ ಆಗ ನನ್ನ ಪರಿಸ್ಥಿತಿ ಏನಾಗೋದು? ಬೇಡ. ಇಲ್ಲ ರಮ, ನೀನೇನೇ ಹೇಳಿದ್ರು ನಾನೇನ್ ಕೇಳಲ್ಲ. ನೋಡು, ದೇವ್ರ ಇದು ಕೊಪ್ಪಲ್ಲ, ನಾನು ಅವಳಗೆ ಹೇಳ್ಬಿಡ್ತೀನಿ. ದಯವಿಟ್ಟು ನನ್ನ ಮಾತು ನೀವು ಕೇಳಲೇಬೇಕು. ನೋಡ್ರಮ್ಮ, ಇನ್ ತಡಿಬೇಡ. ನನ್ನ ಪರಿಸ್ಥಿತಿ ಏನು ಅಂತ ನೀವು ಅರ್ಥ ಮಾಡ್ಕೊಳ್ದೆ ರಮ, ನಿನ್ಗೆ ಅರ್ಥವಾಗಲ್ಲ. ಆಯ್ತು ನೋಡು, ನನ್ನ ಮಾತು ಕೇಳು ರಮ. ನನ್ನ ಮನಸ್ಸು ನೆಮ್ಮದಿಗೋಸ್ಕರ ಈ ಬೈಬಲ್ ಮೇಲೆ ಕೈಯಿಟ್ಟು ಈ ರಹಸ್ಯ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಸುಮ್ಮನೆ ಮುಚ್ಕೊಂಡು ಹುಡುಗಿ ನನ್ನ ಹತ್ರ ಬಿಡು, ಇಲ್ದೆ ನೀ ರಸ್ತೆಯಲ್ಲಿ ಇಲ್ಲ ಅನ್ನಿಸ್ಬಿಡ್ತೀನಿ. ಡಾಕ್ಟ್ರೆ, ಆಗ್ಲೇ ಒಂದು ಕೊಲೆ ಮಾಡ್ತೀನಿ, ಇನ್ನೊಂದು ಮಾಡಕ್ಕೆ ಹೆಸೋಲ್ಲ. ಜಲಜಾಕ್ಷಿ, ಜಲಜು ಕರೆದ್ರ ಅಂದ್ರೆ ನಾ ಹೇಳ್ತಿರ್ಲಿಲ್ವೇನೆ ಆ ಹೆಂಗಸು ರೋಗ ಬಂದಿದೆ ಅಂತ? ಅವಳಿಗೆ ಏಡ್ಸ್ ಬಂದಿದೆ. ಹೌದಾ? ಅದೇನ್ ಫ್ಲೂನೋ ಕಾಮಾಲೆನೋ? ಅಲ್ಲ ಕಣೆ, ಸುಳ್ಳೇರಿದ ಎಲ್ರಿಗೂ ಹರಡೋ ರೋಗ. ಆ ರೋಗ ಬಂದ್ಬಿಟ್ರೆ ಸುತ್ತಮುತ್ತ ನಾವ್ಯಾರು ಬದುಕೋ ಹಾಗೆ ಇಲ್ಲ, ಅದಕ್ಕೆ ಔಷಧಿನೇ ಇಲ್ಲ. ಹೌದಾ? ರೀ ಮೀನಾಕ್ಷಮ್ಮ, ಏನ್ರಿ ಬೇಗ ಬನ್ರಿ ಇಲ್ಲಿ. ಏನ್ರಿ ನಿಮಗ್ ವಿಷಯ ಗೊತ್ತಾ? ಏನ್ ಹೇಳಿ, ನನಗ್ ಗೊತ್ತಿಲ್ವಲ್ಲ, ಆ ಎದುರುಗಡೆ ಮನೆ ಸೂಳೆಗೆ ಏಡ್ಸ್ ಬಂದಿದೆ ಅಂತ್ರಿ. ಏಡ್ಸಾ? ಅಯ್ಯಯ್ಯೋ, ಯಾರ ಯಾರಿಗೆ ಏನೇನ್ ಕಾದಿದ್ಯೋ ಏನು? ಏಡ್ಸಾ? ಅಯ್ಯೋ ರಾಮ, ಆ ಕಾಯಿಲೆ ಯಾರಿಗಾದ್ರೂ ಬಂದ್ಬಿಟ್ರೆ ಬಹಳ ಕಷ್ಟ ರೀ. ಮರ್ಯಾದಸ್ತ್ರಿರೋ ರೋಡ್ಗೆ ಒಳ್ಳೆ ಅನಿಷ್ಟ ಬಂದ್ ಸೇರ್ಕೋತಲ್ರಿ. ಥೂ ಹಣೆ ಬರಹ, ಈಗ ಏನ್ ಮಾಡೋದು? ಇದಕ್ಕೆ ಏನಾದ್ರೂ ಒಂದ್ ದಾರಿ ಮಾಡ್ಲೇಬೇಕ್ರಿ. ಆ ಅಯ್ಯೋ ರೀ, ಕಲ್ಯಾಣಮ್ಮ, ಪಾರ್ವತಮ್ಮ, ಪುಟ್ಟಮ್ಮ ನೋಡ್ರಿ, ಆ ಶೀಲಾ ಅಲ್ವಾ, ಅವ್ರ ಮನೆ ಹಿಂದಿರೋ ಆ ಸೂಳೆಗೆ ಏಡ್ಸ್ ಬಂದಿದ್ಯಂತೆ ಕಣ್ರಿ. ಹೌದೇನು? ಒಳ್ಳೆಯವ್ರಿಗೂ ಆ ಕಾಯಿಲೆ ತಗ್ಲತ್ತಂತೆ ರೀ. ಹಾಗೇನು? ಅವ್ರ ಉಸಿರು ಬಿಟ್ಟಲ್ಲಿ ಅವ್ರ ನಡ್ದಲ್ಲಿ ಆ ಕಾಯಿಲೆ ಹರಡ್ಕೊಳತ್ತಂತೆ ರೀ. ಏನಾದ್ರೂ ಆಗ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಪ್ಪ. ತುಂಬಾ ಅಪಾಯ, ನಾವಂತೂ ಹುಷಾರಾಗಿರ್ಬೇಕು. ಬಿಡು,
ಕಂಟ್ರೋಲ್ ರೂಮ್. ಹಲೋ 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 ಸರ್, ನಮ್ಮ ಏರಿಯಾದಲ್ಲಿ ಪುಡ್ರು ತುಂಬಾ ದಾನ್ಲೆ ಮಾಡ್ತಿದ್ದಾರೆ ಸರ್, ದಯವಿಟ್ಟು ಬಂದು ತಾವು ಕಾಪಾಡ್ಬೇಕು ಸರ್. ಮೊಜಲೆ ಬದಮಾಶ್, ಮೊದ್ಲೇ ನಿನ್ ಮೇಲೆ ಎಂಟದ್ ಕಂಪ್ಲೇಂಟ್ ಇದೆ, ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ ಬಂದಿದ್ಯಾ? ಸೇರ್ಪ ಕೊಡು ನನ್ನ ಮಗನೇ. ಬುದ್ಧಿ, ಅವ್ನ ಮಕ್ಕನ್ನ ಕಸ ಎತ್ಕೊಂಡು ಹೋದಂಗೆ ಗಾಡಿಲಿ ಎತ್ಕೊಂಡು ಹೋಗ್ತಿದಾರೆ. ಸ್ವಾಮಿ, ತಮ್ಮಂತವ್ರೆ ಹೀಗ್ ಮಾತಾಡಿದ್ರೆ ನಮ್ಮಂತವ್ರ ಗತಿ ಏನ್ ಸ್ವಾಮಿ? ಏಯ್ ಸುಮ್ನೆ ಹೋಗ್ರ, ಕಳ್ಸ್ಕೊಡ್ತೀನಿ. ಹಲೋ ಕಂಟ್ರೋಲ್ ರೂಮ್, ಹಲೋ ಹಲೋ. ತಂಗಿ ಹೆಂಡತಿ ಮಕ್ಕಳು ಯಾರು ಇಲ್ವನ್ರಯ್ಯ? ಒಂದ್ ಹೆಂಗಸ್ಗೆ ಹೀಗ ಅವಮಾನ ಮಾಡೋದು? ಛೇ, ಏನ್ರಮ್ಮ ಹೆಂಗಸಾಗಿ ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ವಾ? ರೇ ಸ್ವಾಮಿ, ಅವಳಿಗೆ ಏಡ್ಸ್ ಬಂದೈತೆ. ಹೌದು, ಏಡ್ಸಿದ್ರೆ ಪೊಲೀಸ್ನವ್ರು ಇದಾರೆ, ಆಸ್ಪತ್ರೆ ಇದೆ. ರೀ ಪೊಲೀಸು ಕಾನೂನು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಕೆಲ್ಸ ಎಲ್ಲ ಕೆಟ್ಟು ಹೋಗುತ್ತೆ. ಆಕೆಗಿರೋದು ಒಂದು ದೊಡ್ಡ ರೋಗ, ಅದನ್ನ ಏನಾರು ಮಾಡಿ ನಿವಾರಿಸ್ಲೇಬೇಕು. ಇಲ್ದೆ ಇದ್ರೆ ನಮ್ ಕೇರಿ ಎಲ್ಲ ಹಾಳಾಗುತ್ತೆ. ಏಯ್ ಅದ್ ನನಗೆ ಗೊತ್ತಯ್ಯ, ನೀನೇನ್ ಹೇಳೋದು? ಸೂಳೆಗೆ ಏಡ್ಸ್ ಬರ್ದೆ ಅವಾರ್ಡ ಬರುತ್ತೆ. ಬೆಂಕಿ, ಅವಳಿಗೂ ಇವನಿಗೂ ಏನೋ ಅಡ್ಜಸ್ಟ್ಮೆಂಟ್ ಇರ್ಬೇಕು. ಅದಕ್ಕೆ ಅಣ್ಣ ಸಪೋರ್ಟ್ ಮಾಡ್ತಾವನೆ. ಇವನು ಅವಳಿಗೆ ಇರಾಕಿನೇ ಇರ್ಬೇಕು, ಅದಕ್ಕೆ ಏನೋ ಅಡ್ಜಸ್ಟ್ಮೆಂಟು 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 ಅದಕ್ಕೆ ಇವನು ಇವಳಿಗೆ ಇಪಾಟಿ ಸಪೋರ್ಟ್ ಮಾಡ್ತಾವನೆ. ಹೌದು, ಸಾಕು ನಿಶ್ರಯ್ಯ, ಒಬ್ಬೊಬ್ಬನು ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ಯಾಕಮ್ಮ ಇಲ್ಲಿ ಬಂದು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ? ಈ ಬುದ್ಧಿ ಇಲ್ಲದೆ ಜನನ್ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗ್ಬಾರ್ದ? ಏಯ್, ನಿಮ್ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡಿದ್ರಿ ಒದ್ ಒಳಗಾಕ್ಬಿಡ್ತೀನಿ. ಹುಷಾರ್ ನಡೀರಿ ಜೈ. ರಾಮಣ್ಣ ಮಕ್ಕಳು ಏನೇನು ಕದ್ದರು? ಯಾತಕ್ಕೆ ಕದ್ದರು? ರಾಮಣ್ಣ ಮಕ್ಕಳು ಏನೇನು ಕದ್ದರು? ಯಾತಕ್ಕೆ ಕದ್ದರು? ರಾಮಣ್ಣ ಮಕ್ಕಳು ಏನೇನು ಕದ್ದರು? ರಾಮಣ್ಣ ಹಿಂಗಾಯ್ತು, ರಾಮಣ್ಣ ಹಿಂಗಾಯ್ತು, ರಾಮಣ್ಣ ಮಗು ಅಳ್ತಾ ಇದೆ, ಮೊದಲು ಬಾಗಿಲು ತೆಗಿ. ಅವಳಿಗೇನು ಆಗೋದಿಲ್ಲ, ಅವಳ ವಿಷಯ ಆಗಿರ್ಲಿ, ಊರಿನ ಉಸಾಬರಿ ನಿಮ್ಗೆ ಯಾಕ್ರಿ ಬೇಕಿತ್ತು? ಅಲ್ಲಿಗೆ ದೊಡ್ಡ ಹೀರೋ ತರ ಬಂದು ಅವಳನ್ನ ಬಿಡ್ಸಿದ್ದೇನು, ಅವಳಿಗೆ ಸಪೋರ್ಟ್ ಮಾಡಿದ್ದೇನು. ಜನ ಎಲ್ಲ ನಿಮ್ಮನ್ನ ಕೇಳಿ ಮಾಡ್ತಾ ಇದ್ರೆ ನನಗೆ ತಲೆ ಎತ್ತಕ್ಕಾಗ್ಲಿಲ್ಲ. ಈಗಿನ ಕಾಲದಲ್ಲಿ ಯಾವ ಗಂಡಸರನ್ನು ನಂಬಾರ್ದು. ಅಂದ್ರೆ? ಅಂದ್ರೆ ಆ ಮನೆಗೂ ನಿಮ್ಗೂ ಕೆಟ್ಟ ಸಂಬಂಧ ಇದೆ ಅಂತ, ನೀವು ನಿಮ್ ಚಟ ತೀರ್ಸ್ಕೊಳಕ್ ಆ ಮನೆಗೆ ಹೋಗ್ತಿದ್ದೀರಾ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ರೆ ನಂಗೆ ಎದೆಲಿ ಬೆಂಕಿ ಬೆಂಕಿ ಬಿದ್ದಂಗ ಆಗ್ತಾ ಇತ್ತು. ಎಂತ ಹಲ್ಕಟ್ ಗಂಡಸ್ರಿ ನೀವು. ಹೌದ್ ಕಣೆ, ನನಗ್ ಚಟ ಇದೆ, ನಾನು ಅವಳು ಮನೆಗೆ ಹೋಗ್ತೀನಿ. ಮಾತಾಡಕ್ಕೆ ಅವ್ರ್ಯಾರು, ಕೇಳಕ್ಕೆ ನೀನಾರು? ಇದಕ್ಕ ನೀವು ನನ್ನ ಮದುವೆ ಮಾಡ್ಕೊಂಡಿದ್ದು? ಈ ಚಂದಕ್ಕ ನಾನು ನಿಮಗ್ ಮಗುನ ಎತ್ಕೊಟ್ಟಿದ್ದು? ಛಿ, ನನ್ನ ಹತ್ರ ಏನ್ ಕಮ್ಮಿ ಆಗಿದ್ದು ಅಂತ ನೀವ್ ಕಚ್ಚಿ ನಾಯಿ ಹತ್ರ ಹೋಗ್ತಾ ಇದ್ದೀರಾ? ನಿಮ್ಗೆ ಎಂಚಲ ಮುಸುಡಿನ ನನಗ್ ಮತ್ತೊಂದ್ಸಲ ತೋರಿಸ್ಬೇಡಿ. ಹುಷಾರ್
ವೇಣಿ ಹೋಗಮ್ಮ ಹಾಲ್ ಕುಡಿ, ಹೀಗೆಲ್ಲ ಹಠ ಮಾಡಬಾರ್ದು. ಅಪ್ಪ ಅಜ್ಜಿ ಒಳ್ಳೆಯವರಲ್ವಾ? ಯಾರು ಒಳ್ಳೆಯವರು ಯಾರು ಕೆಟ್ಟವರು? ಯಾವತ್ತೂ ನನ್ನ ಮೇಲೆ ಕೈ ಮಾಡ್ತಿರೋ ನನ್ನ ಗಂಡ ನನ್ನ ಹೊಡೆಯೋ ಹಾಗೆ ಮಾಡಿದ್ದಾಳೆ, ಹೀಗೆ ಹೇಳಿ ಸಂತೋಷ ಆಯ್ತು ಅಂತ ಕಾಣಿಸುತ್ತೆ. ಎಲ್ಲ ನನ್ನ ಕರ್ಮ. ಈ ಶನಿ ತೊಲಗ್ತು ಅಂದ್ರೆ ಮತ್ತೆ ಬಂದು ಇಲ್ಲೇ ಸೇರ್ಕೊಂಡಿದ್ದಾಳೆ. ಯಾವಾಗ ತೊಲಗ್ತಾಳೆ ಏನೋ. ಈ ದರಿದ್ರ ಹೆಂಗಸಿಂದ ನನ್ನ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನ್ನ ಗಂಡ ಮಗಳಿಗೆ ಮೋಡಿ ಮಾಡಿ ನನ್ನ ಮನೆನೇ ಮುಳುಗಿಸ್ಬಿಟ್ಲು. ಇಂಥವ್ರು ಯಾಕೆ ಬದುಕಿರ್ಬೇಕು? ಕೇಳಿದ್ರು ಹೋಗಿ ಸಾಯ್ಬಾರ್ದ? ದುರ್ಗೆ ಬಾಲು, ಕಟ್ಟು. ದೇವ್ರು ಚೆನ್ನಾಗಿಟ್ಟಿರ್ಲಿ. ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ. ಹೋಗಿ ಹೇಳ್ತಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ಶೀಲನ್ಗೆ ಅವಳ ತಾಯಿ ಯಾರು ಅಂತ ಹೇಳ್ಬಿಡ್ತೀನಿ. ತ್ರಿವೇಣಿ, ಸ್ವಲ್ಪ ವಿಷ ಹಾಕಿದ್ರೆ ಆ ಮುಂಡೆ ಸಾಯಲ್ಲ, ಪೂರ್ತಿ ಹಾಕ್ಬಿಡ್ತೀನಿ. ಸಾಯ್ಲಿ ಆ ದರಿದ್ರ ಸೂಳೆ, ಸಾಯ್ಲಿ ನನ್ನ ಮನೆ ಹಾಳು ಮಾಡ್ತಿರೋ ಹಾಳು ಮುಂಡೆ. ಬದುಕಿರ್ಬಾರ್ದು, ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಈ ಯುಗ ನರಬಲಿಯುಗ, ಸ್ವಾರ್ಥಕ್ಕೆ ತಾಯಿಗೆ ವಿಷವಿಡೋ ಯುಗ. ಅನುಮಾನವಿಲ್ಲ ಇದು ಮಾಯದ ಮಹಾಕಲಿಯುಗ. ಅಜ್ಜಿಗೆ ಈ ಪಾಯಸ ಕೊಟ್ಬಿಟ್ ಬಾ ಅಮ್ಮ. ಅಜ್ಜಿಗ? ಅಜ್ಜಿ ಕಂದ್ರೆ ನಿಂಗಾಗಲ್ಲ. ಪಾಪ ಅಜ್ಜಿ ತುಂಬಾ ಒಳ್ಳೆಯವರು, ನನಗೆ ಗೊತ್ತಿರ್ಲಿಲ್ಲ. ಅಮ್ಮ ನೀನ್ ಒಳ್ಳೆ ಅಮ್ಮ. ಪಾಯಸ ಅಜ್ಜಿಗೆ, ಬಿಸಿ ಬಿಸಿ ಪಾಯಸ. ಅಜ್ಜಿ
ಅಜ್ಜಿ ಅಮ್ಮ ತುಂಬಾ ಒಳ್ಳೆಯವಳು ಆಗ್ಬಿಟ್ಟಿದ್ದಾಳೆ. ಅಮ್ಮನು ನೀನು ಫ್ರೆಂಡ್ಸ್. ಈಗ ಅಮ್ಮ ನಿಂಗೆ ಪಾಯಸ ಕೊಟ್ಟು ಕಳ್ಸಿದಾಳೆ, ನಾನೇ ತಿನ್ನಿಸ್ಬೇಕಂತೆ. ಕುತ್ಕೊಳ್ಳಿ. ಆಹಾ ಕೊಟ್ಬಿಡ್ತೀನ ನಿನಗರ್ಧ ನನಗರ್ಧ. ಅದು ಇದು ಪಾಯಸ ಕಹಿ ಇರುತ್ತೆ, ಬೇಡ. ನಾನ್ ಕೊಡಲ್ಲಪ್ಪ. ಅಯ್ಯೋ ತ್ರಿವೇಣಿ, ಚಿನ್ನ ಅಲ್ಲ ನನ್ ಬಂಗಾರಿ, ಅದನ್ ಕೊಟ್ಬಿಡಮ್ಮ. ನೋಡು ಅದು ಅಜ್ಜಿಗೆ ಅಂತ ಅಮ್ಮ ಕಳಿಸಿದ್ದು ಅಲ್ವಾ. ನನ್ನ ಮನಸ್ಸು ನೆಮ್ಮದಿಗೋಸ್ಕರ ಈ ಬೈಬಲ್ ಮೇಲೆ ಕೈ ಇಟ್ಟು ಈ ರಹಸ್ಯ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಶಿಲಾ ಬನ್ನಿ ಮಧು. ನನ್ನ ಮನಸ್ಸು ನೆಮ್ಮದಿಗೋಸ್ಕರ ಈ ಬೈಬಲ್ ಮೇಲೆ ಕೈ ಇಟ್ಟು ಈ ರಹಸ್ಯ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ. ಮಾರುತಿ ಸುಪ್ರಭಾ
ಈ ಬಟ್ಟೆ ನಿಮ್ಮ ಗುದಾ? ಇದು ರೈಲ್ವೆ ಸ್ಟೇಷನ್ ಹೋಗೋ ದಾರಿಲಿ ಸಿಕ್ತು. ತ್ರಿವೇಣಿದೆ ಸಂಕೇತ. ಅವಳಿಗೆ ಯಾಕೆ ನಿರಾಸೆ ಮಾಡ್ತೀಯ? ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಬರ್ತಿದ್ದೆ, ಅಷ್ಟಲ್ಲಿ ನೀವೇ ಬಂದ್ರಿ. ಅವಳು ತ್ರಿವೇಣಿನ ನನ್ನ ಹತ್ರ ಬಿಟ್ಟು ಹೋದ್ಲು. ತ್ರಿವೇಣಿ ಬಾ ಪುಟ್ಟ,